ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಅಮೃತ ಕೋಟೆ. ಇವತ್ತು ಸಿನಿರಂಗ ವಿತ್ ಸಿನಿಸ್ಟಾರ್ ಜೊತೆ ನಮ್ ಜೊತೆ ಇರೋ ಸೆಲೆಬ್ರಿಟಿ ಯಾವತ್ತಾ, ಇವರು ಚಂದನವನದಲ್ಲಿ ಚೆಲುವಿನ ಚಿಲಿಪಿಲಿ ಹಾಡಿ ಕಾಲ್ಗೆಜ್ಜೆ ಧ್ವನಿಯ ಮೂಲಕ ಹುಡುಗರ ಮನಗೆದ್ದವರು. ಇವರು ನಟಿ ಮಾತ್ರ ಅಲ್ಲ, ಅದ್ಭುತ ನೃತ್ಯಗಾರ್ತಿ, ಬಹುಮುಖ ಪ್ರತಿಭೆಯ ಕಲಾವಿದೆ. ಅವರೇ ಚಂದನವನದ ಚೆಲುವೆ ನಟಿ ರೂಪಿಕಾ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ಅವರ್ ಶೋ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಸ್, ನಾನು ಸೂಪರ್ ಆಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ರೂಪಿಕ ಅವರೇ, ನಿಮ್ಮ ಮೂಲ ಹೆಸರು ಆಲ್ಮೋಸ್ಟ್ ಯಾರಿಗೂ ಗೊತ್ತಿಲ್ಲ, ಏನು ಅಂತ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಹೌದು, ನನ್ನ ಮೂಲ ಹೆಸರು ತುಂಬಾ ಜನಕ್ಕೆ ಏನು ಅಷ್ಟು ನೋಟೆಡ್ ಆಗಿಲ್ಲ. ನಾನು ಮೂಲತಃ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಬೆಂಗಳೂರಲ್ಲಿದ್ದೇನೆ. ನನ್ನ ವರ್ಜಿನಲ್ ಹೆಸರು ಬಂದು ಅಪೂರ್ವ ಡಿ ಸಾಗರ್ ಅಂತ. ಸೊ ಫಿಲ್ಮ್ ಇಂಡಸ್ಟ್ರಿ ನಲ್ಲಿ ರೂಪಿಕಾ, ಆದ್ರೆ ಅಪೂರ್ವ ಡಿ ಸಾಗರ್ ಒಂದು ವ್ಯಕ್ತಿ, ರೂಪಿಕಾ ಒಂದು ವ್ಯಕ್ತಿ, ಎರಡೂ ಒಂದು ಬೇರೆ ಬೇರೆ ಆಯಾಮದಲ್ಲಿ ನಡ್ಕೊಂಡ್ ಬಂದಂತ ಒಂದು ಡಿಫ್ರೆಂಟ್ ಶೇಡ್ಸ್ ಅಂತ ಹೇಳ್ಬೋದು. ಓಕೆ, ಎಲ್ಲ ಒಳ್ಳೇದಕ್ಕೆ ಅಂತ ಅನ್ಬೋದು. ಸೊ ನನ್ನ ಒಂದು ಜರ್ನಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಾನು ಸ್ಕೂಲಿಂಗ್ ಎಲ್ಲ ಮಾಡಿದ್ದು ನ್ಯಾಷನಲ್ ಹೈಸ್ಕೂಲು, ಪ್ರೈಮರಿ ಓದಿದ್ದು ಬಿ ಬಿ ಎಲ್ ಜೈನ್ ವಿದ್ಯಾಲಯ. ಸೊ ಅವಾಗೆಲ್ಲ ನಾನು ಡ್ಯಾನ್ಸಲ್ಲಿ ತುಂಬಾನೇ ಒಂಥರ ಆ್ಯಕ್ಟಿವ್ ಆಗಿದ್ದೆ, ಹಲವಾರು ಕಾಂಪಿಟೇಷನ್ಸ್ಗೆ ಹೋಗ್ತಾ ಇದ್ದೆ. ಅವಾಗ ಡ್ಯಾನ್ಸಿಂಗ್ ಫೀಲ್ಡಲ್ಲಿ ಕಲಾರಂಗದಲ್ಲಿ ನನಗೆ ರೂಪಿಕಾ ಅಂತ, ಅಪೂರ್ವ ಡಿ ಸಾಗರ್ ಅಂತ ನನಗೆ ತುಂಬಾನೇ ಒಂದು ಚಿರಪರಿಚಿತ ಆಗಿತ್ತು. ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಯಾವಾಗ ನನಗೆ ಎಸ್ ನಾರಾಯಣ್ ಸರ್ ನನಗೆ ಅವಕಾಶ ಕೊಟ್ಟರು, ಅವಾಗ ಒಂದೇನೋ ನ್ಯೂಮರಾಲಜಿ ಒಂದು ಪಾಸಿಟಿವಿಟಿಗೆ ಇನ್ನೊಂದಷ್ಟು ಇಂಪ್ರೂವ್ಮೆಂಟ್ ಸ್ಟೆಪ್ಗೆ ನನಗೆ ಸರ್ರೆ ರೂಪಿಕಾ ಅಂತ ನನಗೆ ಮರುನಾಮಕರಣ ಮಾಡ್ಬೋದು ಅಂತ ಹೇಳಿದ್ರು. ನಿಮ್ಗೆ ಯಾವ ಹೆಸರು ಇಷ್ಟ ಆಗುತ್ತೆ, ರೂಪಿಕಾ ಇಷ್ಟ ಆಗುತ್ತಾ ಅಪೂರ್ವ? ಎರಡು ಇಷ್ಟ, ಬಿಕಾಸ್ ನನಗೆ ಎರಡೂ ತುಂಬಾ ಒಳ್ಳೆ ಲೈಫ್ ಅಲ್ಲಿ ನನಗೆ ಕಲರ್ಸ್ ತಂದು ಕೊಟ್ಟಿದೆ. ಬಿಕಾಸ್ ಅಪೂರ್ವ ಡಿ ಸಾಗರ್ ಇಂದ ಏನಾಯ್ತು ಅಂದ್ರೆ, ಎಷ್ಟೊಂದು ಪ್ರೋಗ್ರಾಮ್ಸ್ಗಳು, ಒಂದು 15 ವರ್ಷದಿಂದ ಭರತನಾಟ್ಯ ಅಭ್ಯಾಸ ಮಾಡ್ತಾ ಇದ್ದೆ, ಅಂಡ್ ಈಗಲೂ ಮಾಡ್ತಾ ಇದ್ದೀನಿ ಪ್ರಸ್ತುತ. ಅಂಡ್ ಒಂದು 3,000 ನಾನು ಪರ್ಫಾರ್ಮೆನ್ಸ್ ಅವಾರ್ಡ್ಸ್ ಗಳು ಬಂದಿದೆ, ಒಂದು 5,000 ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೀನಿ, ರಂಗಭೂಮಿಯಿಂದ ನಾನು ಬಂದಿದ್ದೀನಿ. ಸೊ ಅಪೂರ್ವಾಗಿ ಅಷ್ಟೊಂದು ಸ್ಟ್ರೆಂತ್ ನಿಂಗಿರೋದಕ್ಕೆ, ಆ ಒಂದು ಬೇಸ್ ಇದ್ದಕ್ಕೆ ಮೋಸ್ಟ್ಲಿ ರೂಪಿಗಾಗೆ ಸ್ವಲ್ಪ ಈಸಿ ಆಯ್ತು. ಬಿಕಾಸ್ ಇಂಡಸ್ಟ್ರಿನಲ್ಲಿ ನನಗೆ ಆಕ್ಟಿಂಗ್ ಆಗಲಿ, ಒಂದು ಕ್ಯಾಮ್ರಾ ಫಿಯರ್ ಆಗಲಿ, ನನಗೆ ಅದ್ಯಾವುದು ಒಂದು ಕಷ್ಟ ಆಗಲಿಲ್ಲ. ಸೊ ನನಗೆ ಎರಡು ನನಗೆ ತುಂಬಾನೇ ಇಷ್ಟ. ಮನೆಯಲ್ಲಿ ಏನಂತ ಕರೀತಾರೆ ರೂಪಿಕಾ ಅವರನ್ನ? ಮನೆಯಲ್ಲಿ ಅಪೂರ್ವ ಅಂತಾನೆ, ಅಪ್ಪು ಅಂತ ಕರೀತಾರೆ. ಸೊ ಅಪ್ಪು ಅಂತ ಕರೀತಾರೆ ನನ್ನನ್ನ. ಓಕೆ, ರೂಪಿಕಾ ಅವರ ಲಾಕ್ಡೌನ್ ಟೈಮ್ ಅಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು ಜನಗಳಿಗೆ ಹೆಲ್ಪ್ ಮಾಡಿದ್ರು, ಅದೇ ರೀತಿ ನೀವು ನಿಮ್ಮ ನೃತ್ಯ ತಂಡ ಸೇರ್ಬಿಟ್ಟು, ನಿಮ್ಮ ಸಿನಿಮಾ ತಂಡ ಸೇರ್ಬಿಟ್ಟು ಜನಗಳಿಗೆ ರೇಷನ್ ಕೊಡೋದಾಗ್ಲಿ, ಕಿಟ್ ಗಳನ್ನ ಕೊಡೋದು ಮಾಡಿದ್ರಿ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಎಕ್ಸ್ಪೀರಿಯನ್ಸ್ ಅನ್ನೋದಕ್ಕಿಂತ ಇಟ್ ಇಸ್ ಅ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು. ಸೊ ಇದಕ್ಕಿಂತ ಮುಂಚೆ ನನಗೆ ಸಮಾಜ ಸೇವೆ ಅನ್ನೋದಕ್ಕಿಂತ ಜವಾಬ್ದಾರಿ ಅಂತ ನಾನು ಅಂತ ನಂಬ್ತೀನಿ. ಯಾಕಂದ್ರೆ ನಾವು ಈ ಒಂದು ಸಮಾಜದಲ್ಲಿ ಇದೀವಿ ಅಂತಂದಾಗ, ಡೆಫಿನೆಟ್ಲಿ ನಮಗ್ ನಾವೇನಾದ್ರೂ ಚೆನ್ನಾಗಿದ್ರೆ ಸಾಕು, ಅಥವಾ ನಾವು ಕಂಫರ್ಟಬಲ್ ಆಗಿದ್ರೆ ಸಾಕು, ಆ ಒಂದು ಮನೋಭಾವ ನನಗೆ ಸ್ಟಾರ್ಟಿಂಗ್ ಇಂದ ಬಂದಿಲ್ಲ. ನಾನು ಯೂಶಲಿ ಬರ್ಡೇಸ್ ಆಗ್ತಾ ಇದ್ರು, ಚಿಕ್ಕ ವಯಸ್ಸಿನ ನನ್ನ ಬರ್ಡೇಸ್ ಆಗ್ತಿದ್ರು, ನನ್ನ ಕೈಲಿ ಏನಾಗುತ್ತೋ ಒಂದು ಚಾಕ್ಲೇಟ್ಸ್ ಇನ್ನ ಎಕ್ಸ್ಟ್ರಾ ತಗೊಂಡೋಗಿ ಒಂದು ಬಡ ಮಕ್ಳಿಗೆ ಕೊಡ್ತಾ ಇದ್ದೆ. ಅಂಡ್ ಎಷ್ಟೊಂದು ಜನ ಬ್ಲೈಂಡ್ ಮಕ್ಳಿಗೆ, ಅಥವಾ ಬ್ಲೈಂಡ್ ಅಂತ ಹೇಳಬಾರ್ದು, ಒಂಥರ ಸ್ಪೆಷಲಿ ಚಾಲೆಂಜ್ಡ್ ಮಕ್ಳಿಗೆ, ಅಂಡ್ ಅವರೊಂಥರ ದೇವ್ರ ಸಮಾನರು, ಅವ್ರಿಗೆಲ್ಲ ನಾನು ಒಂಚೂರು ನಾನು ಹೆಲ್ಪ್ ಮಾಡ್ತಾ ಇದ್ದೆ. ನನ್ನ ಕೈಲಾದಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಹೆಲ್ಪ್ ಮಾಡ್ಕೊಂಡು ಬಂದೆ. ಸೊ ಕೊಡಗುನಲ್ಲಿ ಏನಾಯ್ತು, ಕೊಡಗು ಲಾಸ್ಟ್ ಟೈಮ್ ಒಂದು ದೊಡ್ಡ ಒಂದು ನಮ್ಗೆ ಪ್ರವಾಹ ಬಂದು ಇಡೀ ಒಂದು ತುಂಬಾನೇ ಅನ್ಎಕ್ಸ್ಪೆಕ್ಟೆಡ್ ಸಿಚುಯೇಷನ್ ಲೈಫ್ ಸ್ಟೈಲ್ ಇದಾಗೋಯ್ತು. ಅವಾಗ ಏನಾದ್ರೂ ಒಂದು ಮಾಡ್ಬೇಕಲ್ಲ, ಬಿಕಾಸ್ ನಾನು ಡೈರೆಕ್ಟ್ ಆಗಿ ಹೋಗಿ ದುಡ್ಡು ಕೊಟ್ಟು ನಾನು ಹೆಲ್ಪ್ ಮಾಡೋದು ಅಷ್ಟು ನನಗೆ ಸಮಂಜಸ ಅನಿಸ್ಲಿಲ್ಲ. ಏನಾದ್ರೂ ಇನ್ನ ಇಂಪ್ರೂವ್ ಮಾಡ್ಬೇಕು, ಇನ್ನೇನಾದ್ರೂ ಅವ್ರಿಗೆ ಹೆಲ್ಪ್ಫುಲ್ ಆಗ್ಬೇಕು ಅಂತ ಹೇಳಿ, ನನಗೇನು ಟ್ಯಾಲೆಂಟ್ ಇದೆ, ಓಕೆ ಐ ಆಮ್ ಎ ಡ್ಯಾನ್ಸರ್, ನಾನೇನ್ ಮಾಡ್ಬೋದು ಅಂತ ಹೇಳಿ, ನೀವು ನಂಬಲ್ಲ, ಪ್ರತಿ ಒಂದೊಂದು ಮೇನ್ ಸ್ಟ್ರೀಟ್ ಹೋಗಿ ಜನಗಳಿರೋ ಕಡೆ ಹೋಗಿ ನಾನು ಡ್ಯಾನ್ಸ್ ಮಾಡಿದ್ದೀನಿ, ಡ್ಯಾನ್ಸ್ ಮಾಡಿ ಫಂಡ್ ರೈಸ್ ಮಾಡಿದ್ದೀನಿ. ನನ್ನ ಇಡೀ ಟೀಮ್ನ ಕರ್ಕೊಂಡು ಹೋಗಿ ಒಂದು ಸ್ಪೀಕರ್ ಹಾಕಿ ಕನ್ನಡ ತಾಯಿ ಬಗ್ಗೆ ಡ್ಯಾನ್ಸ್ ಮಾಡೋದಾಗ್ಲಿ, ಭುವನೇಶ್ವರಿ ಬಗ್ಗೆ ಡ್ಯಾನ್ಸ್ ಮಾಡೋದಾಗ್ಲಿ, ಈ ತರ ಎಲ್ಲ ಡ್ಯಾನ್ಸ್ ಮಾಡಿ ಒಂದು ದಿನದಲ್ಲೇ ಸುಮಾರು ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ, ನಿಯರ್ಲಿ 2 ಲಕ್ಷ ರೂಪಾಯಿ ನನಗೆ ಕಲೆಕ್ಟ್ ಆಯ್ತು. ನಾನು ಅವಾಗ ಅಲ್ಲಿ ಒಂದು ಗಂಜಿ ಕೇಂದ್ರಕ್ಕೆ ಫೋನ್ ಮಾಡಿದೆ, ಗಂಜಿ ಕೇಂದ್ರಕ್ಕೆ ಫೋನ್ ಮಾಡಿಬಿಟ್ಟು, ಬಿಕಾಸ್ ನನಗೆ ಬೇರೆ ಫಂಡ್ಗಳೆಲ್ಲ ಕೊಟ್ಟರೆ ನನಗೆ ಅದು ರೀಚ್ ಆಗತ್ತೋ ಇಲ್ವೋ, ಪಾಪ ಅವ್ರಿಗೆ ಏನು ಇಮಿಡಿಯೇಟ್ ರಿಕ್ವೈರ್ಮೆಂಟ್ ಇದೆಯೋ ನನಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ. ಬಟ್ ಅಲ್ಲಿ ಹೋಗಿ ನಾನು ಗಂಜಿ ಕೇಂದ್ರಕ್ಕೆ ಸ್ವತಃ ನಾನು ಅವ್ರಿಗೆ ಏನೇನು ಬೇಕು, ಹೆಣ್ಮಕ್ಳಿಗಾಗಲಿ ಮಕ್ಳಿಗಾಗಲಿ ಏನೇನು ಬೇಕು ಅಂತೆಲ್ಲ ನಾನು ಲಿಸ್ಟ್
ಮಾಡಿಕೊಂಡು ನಾನೇ ಶಾಪಿಂಗ್ ಮಾಡಿ ನಾನು ಒಂದು ಫ್ಯಾಮಿಲಿನ ಕರ್ಕೊಂಡು ಹೋಗಿ ಶಾಪ್ ಮಾಡಿ ಆ್ಯಂಡ್ ನಾವೇ ಒಂದು ಟಿ ಟಿ ಮಾಡಿಕೊಂಡು ಇಲ್ಲಿಂದ ಕೊಡಗುಗೆ ಹೋಗಿ ಅದೇ ಟೈಮಲ್ಲಿ ಆ ಒಂದು ಗಂಜಿ ಕೇಂದ್ರಕ್ಕೆ ಕೊಟ್ಟುಬಿಟ್ಟು ಬಂದಿದ್ದೀವಿ. ಸೊ ಅದೆಲ್ಲೋ ಸ್ಯಾಟಿಸ್ಫ್ಯಾಕ್ಷನ್. ಸೊ ಈ ಲಾಕ್ಡೌನ್ ಟೈಮಲ್ಲಿ ಕರೋನಾ ಅಥವಾ ಈ ಒಂದು COVID-19 ಪ್ಯಾಂಡಮಿಕ್ ಹೇಗಾಗೋಗಿದೆ ಅಂದರೆ ತುಂಬ ವೇಗವಾಗಿ ನಡೀತಾ ಇತ್ತು ನಮ್ಮ ಲೈಫ್ ಸ್ಟೈಲು. ನಾವು ಎಲ್ಲದಕ್ಕೂ ಸ್ಪೀಡು ಫಾಸ್ಟು ಒಂಥರ ನಮಗೆ ಫಾಸ್ಟ್ ಫುಡ್ ಥರ ನಮಗೆಲ್ಲ ಸಿಗಬೇಕಾಗಿತ್ತು. ಆ್ಯಂಡ್ ಮನೆಯಲ್ಲೂ ಟೈಮ್ ಇರ್ತಾ ಇರಲಿಲ್ಲ, ಹೊರಗಡೆಗೂ ಟೈಮ್ ಇಲ್ಲ, ಕೆಲಸ ಕೆಲಸ ಲೈಫು ನಮ್ಗೆ ಅದು ಇದು ಅಂತ ಎಲ್ಲ ಹಿಂದೆ ಓಡ್ತಾ ಇದ್ವಿ. ಲಾಕ್ಡೌನ್ ಅಂತ ಯಾವಾಗ ಶುರು ಆಯಿತು ಗೊತ್ತಾ, ಎವ್ರಿಬಡಿ ವಾಸ್ ಲೈಕ್ ಹೆಂಗೆ ರಿಸೀವ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಿರಲಿಲ್ಲ. ಬಿಕಾಸ್ ತುಂಬ ಜನಕ್ಕೆ ಕೆಲಸ ಹೋಯಿತು ಆ್ಯಂಡ್ ತುಂಬ ಜನ ಒಂದು ಏನು ಯಾವುದೋ ಊರಿಂದ ಇಲ್ಲಿ ಬಂದು ಅವ್ರು ವಾಸ ಮಾಡ್ತಿರ್ಬೇಕಾದ್ರೆ ಅವ್ರು ಮುಂದೆ ಏನೂ ಗೊತ್ತಿಲ್ಲ, ಲಾಕ್ಡೌನ್ ಇನ್ನೆಷ್ಟು ದಿನ ಎಕ್ಸ್ಟೆಂಡ್ ಆಗುತ್ತೆ ಗೊತ್ತಿಲ್ಲ. ಆ್ಯಂಡ್ ಒಂದೊಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಟ್ಟಿರೋದು ಅಥವಾ ನನ್ನ ಕಣ್ಣಾರೆ ನೋಡಿರೋದು ಆ್ಯಂಡ್ ನನಗೆ ಕಿವಿಯಾರೆ ಕೇಳಿರೋಂಥ ತುಂಬಾ ನನಗೆ ಒಂದು, ಬಿಕಾಸ್ ಮನೇಲಿ ಕೂತು ನಾವು ಇನ್ಫಾರ್ಮೇಶನ್ ತಿಳ್ಕೊಳ್ಳೋದಕ್ಕಿಂತ ಅಲ್ಲಿ ಹೋಗಿ ಕೆಲಸ ಮಾಡ್ತೀವಲ್ವ, ಆವಾಗ ನಮ್ಗೆ ಆ ರಿಯಾಲಿಟಿ ನಾವು ತಿಳ್ಕೊಂಡಾಗ ಇಷ್ಟು ಕೆಟ್ಟ ಪರಿಸ್ಥಿತಿನಲ್ಲಿ ನಮ್ಮ ಒಂದು ಸೊಸೈಟಿ ಬಂದ್ಬಿಟ್ಟಿದೆಯಾ ಈ ಲಾಕ್ಡೌನಲ್ಲಿ ಅಂತ ಬೇಜಾರಾಯಿತು. ಸರಿ ನನಗೇನಾಗುತ್ತೆ, ಒಂದು 100 ಜನಕ್ಕೆ ನಾವು ಊಟ ಕೊಡೋಣ, ಫಸ್ಟ್ ಒಂದು ಇನಿಷಿಯೇಟಿವ್ ಶುರು ಮಾಡೋಣ ಅಂತ ಹೇಳಿ ನಮ್ಮ ಒಂದು ಶಂಕರ್ಪುರಂ ಏರಿಯಾದವರೇ ಯೂತ್ ಅಸೋಸಿಯೇಷನ್ ಸೇರಿಕೊಂಡು ಒಂದು 100-150 ಜನಕ್ಕೆ ನಮ್ಮ ಶಂಕರ್ಪುರಂ ಪೊಲೀಸ್ ಸ್ಟೇಷನಿಂದ ಸಪೋರ್ಟ್ ತಗೊಂಡು ಎಲ್ಲರಿಗೂ ಹಂಚಿದ್ವಿ. ಸೊ ಇವ್ರಿಗೆ ಊಟ ಕೊಟ್ಟಾಯಿತು, ನೆಕ್ಸ್ಟ್ ಏನು ಮಾಡಬೇಕು, ನನಗೂ ಅದನ್ನು ಕೂತ್ಕೊಳ್ಳೋಕೆ ಆಗ್ತಿರಲಿಲ್ಲ ಪರಿಸ್ಥಿತಿಗಳು ನೋಡ್ತಾ ಇದ್ರೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂದಾಗ ಮೂಕ ಪ್ರಾಣಿಗಳಿಗೆ ನಾವು ಫೀಡ್ ಮಾಡೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಬರ್ತಾ ರಿಕ್ವೈರ್ಮೆಂಟ್ಸ್ ಜಾಸ್ತಿ ಆಗ್ತಾ ಹೋಯಿತು. ಆ್ಯಂಡ್ ಶ್ರೀನಿವಾಸ್ ನಗರಲ್ಲಿ ನನಗೆ ಆ ಒಂದು ನನಗೆ ಸಿಚುಯೇಷನ್ ತುಂಬಾ ಒಂಥರ ಬೇಜಾರಾಯಿತು. ಅಲ್ಲಿ ನಾನು ಊಟ ಕೊಡೋಕೆ ಹೋಗಿದ್ದಾಗ ಒಂದು ಪ್ರೆಗ್ನೆಂಟ್ ಲೇಡಿನ ಮೀಟ್ ಮಾಡಿದೆ. ಅವರು ಗಂಡ ಗಾರೆ ಕೆಲಸ ಮಾಡೋಕ್ಕೆ ಗುಲ್ಬರ್ಗಾಯಿಂದ ಬಂದಿದ್ದಾರೆ ಫ್ಯಾಮಿಲಿ ಪೂರ್ತಿ. ಆಗ ಪ್ರೆಗ್ನೆಂಟ್ ಲೇಡಿ ಹೇಳಿದರು, ಅಕ್ಕ ನೀವು ನನಗೇನು ಕೊಡ್ತಿರೋನೋ ಗೊತ್ತಿಲ್ಲ, ನನಗೊಂದೇ ಒಂದು ಹೆಲ್ಪ್ ಮಾಡಬೇಕು, ನಾನು 7 ತಿಂಗಳು ಪ್ರೆಗ್ನೆಂಟ್ ಇದ್ದೀನಿ, ನನಗೆ ಇಲ್ಲೆಲ್ಲೂ ನನಗೆ ಸರ್ಕಾರಿ ಹಾಸ್ಪಿಟಲಲ್ಲಿ ಅವಾಗೆಲ್ಲ ಬ್ಲಡ್ ಟೆಸ್ಟ್ ಮಾಡಲ್ಲ, ಬಿಕಾಸ್ ಈಗ ಒಂದು ಕ್ರೂಷಿಯಲ್ ಟೈಮಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಿ ಅವ್ರಿಗೆ ಆಗಲ್ಲ ದುಡ್ಡಿನ ಅಭಾವ ಅಥವಾ ಬೇರೇನೋ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸಿಂದ. ಸೊ ನಾವೊಂದು ಇನಿಷಿಯೇಟಿವ್ ತೊಗೊಂಡು ಅಲ್ಲಿ ಹೋಗಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಅವ್ರಿಗೆ ಬ್ಲಡ್ ಟೆಸ್ಟ್ ಮಾಡಿಸಿ ಒಂದು ಗೈನಕಾಲಜಿಸ್ಟ್ನ ಅವ್ರಿಗೆ ನೇಮಕ ಮಾಡಿ ರೆಗ್ಯುಲರ್ ಒಂದು ಅವ್ರಿಗೇನಾದ್ರು ಮೆಡಿಕಲ್ ರಿಕ್ವೈರ್ಮೆಂಟ್ಸ್ ಇದ್ದರೆ ಅವ್ರಿಗೊಂದು ಟೆಸ್ಟ್ ಮಾಡಿಸಿ. ಸೊ ಆ ಥರ ಇದ್ದಾಗ ಏನಾಗುತ್ತೆ, ಬರೀ ಊಟ ಕೊಡೋದು ತಿಂಡಿ ಕೊಡೋದು ಅನ್ನೋದಕ್ಕಿಂತ ಈ ಒಂದು COVID-19 ಎಷ್ಟು ಒಂದು ಇಂಪಾರ್ಟೆಂಟ್ ಆಯಿತು ನನಗೂ ಹೇಳ್ಕೊಡ್ತು ಅಂತ ಹೇಳಿದ್ರೆ, ಯಾವುದೇ ಕಷ್ಟಕಾಲದಲ್ಲಿ ಇದ್ರೂ ಅಟ್ಲೀಸ್ಟ್ ಒಂದು 5 ರೂಪಾಯಿ ಬೇರೆಯವ್ರಿಗೆ ನೀನು ಸಹಾಯ ಮಾಡೋಕ್ಕೆ ಯೋಚನೆ ಮಾಡು ಅಂತ ಇಟ್ ಥಾಟ್ ಮೀ ಸೋ ಮಚ್. ಆ್ಯಂಡ್ ಮಾಡಿದ್ದಕ್ಕೆ ಆ್ಯಂಡ್ ಬರ್ತಾ ನಾನೊಂದು 300-350 ಜನಕ್ಕೆ ನಾವು ರೇಷನ್ ಕಿಟ್ಸ್ನ ಕೊಟ್ವಿ, ಡ್ಯಾನ್ಸರ್ಸ್ಗೆ ಒಂದು 50 ಜನ ಡ್ಯಾನ್ಸರ್ಸ್ ಕೊಟ್ವಿ. ಆ್ಯಂಡ್ ಆ ಥರ ಆದಮೇಲೆ ನನಗೆ ನಮ್ಮ ಚಕ್ರವರ್ತಿ ಚಂದ್ರಚೂಡ್ ಸರ್ ಇದ್ದಾರೆ, ಸೊ ಅವರು ನನಗೆ ಈ ಥರ ಒಂದು ಲೇಡಿ ಕ್ಯಾಬ್ ಡ್ರೈವರ್ಸ್ ಕಾಂಟ್ಯಾಕ್ಟ್ ಮಾಡಿಕೊಟ್ರು, ನೋಡಮ್ಮ ತುಂಬ ಕಷ್ಟದಲ್ಲಿದ್ದಾರೆ ಏನು ಮಾಡ್ಬೋದು ಅಂತ ಹೇಳಿ. ಅವರು ನಿಜವಾಗ್ಲೂ ಹೇಳ್ತೀನಿ ಸಲ್ಯೂಟ್ ಅಂತ ಹೇಳಬೇಕು, ಬಿಕಾಸ್ ಕ್ಯಾಬ್ ಫೀಲ್ಡೇ ಒಂಥರ ಚಾಲೆಂಜಿಂಗ್ ಅವ್ರಿಗೆ. ಸೊ ಹೆಣ್ಮಕ್ಳಾಗಿ ಡೇ ಆ್ಯಂಡ್ ನೈಟು ಕ್ಯಾಬ್ ಫೀಲ್ಡಲ್ಲಿ ಸರ್ವಿಸ್ ಮಾಡಿ ಅವರು ದುಡಿಮೆ ದುಡ್ಕೊಳ್ತಾರೆ. ಈಗ 500 ರೂಪಾಯಿ 1000 ರೂಪಾಯಿ ದೊಡ್ಡ ವಿಚಾರ, ಅವ್ರಿಗೆ ಈಗ 1 ರೂಪಾಯಿ ದುಡಿಮೆ ಇಲ್ಲದೆ ಇದ್ದಾಗ ಅವ್ರುಗಳಿಗೆ ಸಹಾಯ ಮಾಡಿ. ಸೊ ಇಟ್ ಇಸ್ ಸಮಥಿಂಗ್ ಡೇ ಬೈ ಡೇ ಅದು ಇನ್ಕ್ರೀಸ್ ಆಗ್ತಾನೆ ಹೋಯಿತು. ಒಂದು ತಿಂಗಳು 1.5 ತಿಂಗಳು ನಾನು ಇದೊಂದು ಒಂದು ಜವಾಬ್ದಾರಿನ ಮಾಡುವಂಥ ಒಂದು ಕೆಲಸ. ಆ್ಯಂಡ್ ಎಷ್ಟೊಂದು ಜನ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ, ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಹೆಲ್ಪಿಂಗ್ ನೇಚರ್ ಇದೆ. ಎಸ್, ಥ್ಯಾಂಕ್ ಯು. ಇವಾಗ ರೂಪಿಕಾರಿ ನೀವು ಇಂಡಸ್ಟ್ರಿಗೆ ಬರಬೇಕು ಅಂದಾಗ ಅಂದರೆ ಏನಾದರೂ ಹೆಂಗೆ ಆಸಕ್ತಿ ಬಂತು, ಒಂದು ಬಾಲನಟಿಯಾಗಿ ನೀವು ಎಂಟ್ರಿ ಕೊಡ್ತೀರಾ, ಆ ಇಂಟ್ರೆಸ್ಟ್ ಹೆಂಗೆ ಬಂತು, ನಾನು ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಹೇಗೆ ಬಂತು ನಿಮಗೆ? ಫಸ್ಟ್ ನಾನು ನನ್ನ ಕುಟುಂಬಕ್ಕೆ ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ, ಬಿಕಾಸ್ ನನಗೆ ಕಲೆ ಅನ್ನೋದು ನನಗೆ ರಕ್ತಗತವಾಗಿ ಬಂದಿದೆ ಅಂತ ಹೇಳ್ಬೋದು. ನನ್ನ ಮನೆಯಲ್ಲಿ ನನ್ನ ತಾತ ಅಜ್ಜಿ ಆಗಿರ್ಬೋದು, ಸೊ ಅವರು ಕೂಡ ಒಬ್ಬರು ನಮ್ಮ ಅಜ್ಜಿ ಡ್ಯಾನ್ಸರು ಸಿಂಗರು. ಆ್ಯಂಡ್ ನಮ್ಮ ತಾತ VISL ಅಕೌಂಟೆಂಟ್ ಆಗಿ ಭದ್ರಾವತಿನಲ್ಲಿ, ಜೊತೆಗೆ ಪೇಂಟಿಂಗ್ ಕ್ಲಾಸಸ್ ಮಾಡೋರು, ಟ್ಯೂಷನ್ಸ್ ಮಾಡೋರು, ನನ್ನ ತಾಯಿ ಡ್ಯಾನ್ಸರು, ನನ್ನ ಚಿಕ್ಕಮ್ಮ ಸಿಂಗರು. ಸೊ ಈ ಹಾಡು ನೃತ್ಯ ಕಲೆ ಎಲ್ಲ ಹೇಗಿದೆ ಅಂದರೆ ನಾನು ಇಡೀ ಕುಟುಂಬ ಸೇರಿಕೊಂಡೆ ಒಂದು ಪ್ರೊಫೆಷ್ನಲ್ ಒಂದು 3-4 ಅವರ್ ಇವೆಂಟ್ ಕೊಡ್ಬೋದು. ವಿ ಆರ್ ಎವ್ರಿಥಿಂಗ್, ಅಂದರೆ ಡ್ಯಾನ್ಸರ್ಸ್ ಇದ್ದಾರೆ, ವಯಲಿನಿಸ್ಟ್ ಇದ್ದಾರೆ, ಮೃದಂಗಿಸ್ಟ್ ಇದ್ದಾರೆ, ಫ್ಲೂಟಿಸ್ಟ್ ಇದ್ದಾರೆ, ಡ್ಯಾನ್ಸರ್ಸ್ ಇದ್ದಾರೆ. ಸೊ ಒಂದು ಎಲ್ಲ ವಿದ್ವಾನ್ ವಿದುಷಿಗಳಿದ್ದಾರೆ ನನ್ನ ಒಂದು ಕುಟುಂಬದಲ್ಲಿ. ಸೊ ಆರ್ಟ್ ಅನ್ನೋದೇನಾಯಿತು, ನನಗೊಂಥರ ತುಂಬಾ ಈಸಿ ಅಂತ ಅನ್ನಿಸ್ಬಿಡ್ತು. ಆದರೆ ಇನ್ನೊಂದು
ತರಲೆ ವಿಷಯ ನನ್ನಲ್ಲಿದೆ. ಸಿಕ್ಕಾಪಟ್ಟೆ ನಾನು ಹೀಗೆ ಹೇಗೆ ಮಾತಾಡ್ತೀನೋ ಚಿಕ್ಕ ವಯಸ್ಸಲ್ಲೂ ಹಾಗೆ ಮಾತಾಡ್ತದೆ, ತರಲೆ ಮಾಡ್ತಾ ಇದ್ದೆ. ಆ್ಯಂಡ್ ಅಣ್ಣನಿಗಂತೂ ನಾನು ತುಂಬಾ ಗೋಳು ಹೇಳ್ಕೋತಾ ಇದ್ದೆ. ಸೊ ನನ್ನ ತಂದೆ ತಾಯಿ ಗೌರ್ಮೆಂಟ್ ಎಂಪ್ಲಾಯಿ, ಅಪ್ಪ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ರು, ನಮ್ಮ ಕಿಡ್ವಾಯಲ್ಲಿ. ಈ ಒಂದು 3:30-4 o'clock ನನಗೆ 3:30 ನನಗೆ ಸ್ಕೂಲ್ ಬಿಟ್ಬಿಡೋದು. ಸೊ 4:30-5 ಗಂಟೆವರೆಗೂ ನಾನು ಆಕ್ಯುಪೈ ಮಾಡಬೇಕಾಗಿತ್ತು, ಇಲ್ಲಾಂದ್ರೆ ಮನೆ ಧ್ವಂಸ ಮಾಡಿಬಿಡ್ತಾ ಇದ್ದೆ. ಅಣ್ಣನ ಜೊತೆ ಜಗಳ ಆಡು, ಅಲ್ಲಿ ಹೋಗು ಇಲ್ಲಿ ಹೋಗು, ಒಂದು ನಿಮಿಷ ಕೂರ್ತಾ ಇರಲಿಲ್ಲ. ಸೊ ಇಲ್ಲ, ಇವಳನ್ನ ಏನಾದರೂ ಆಕ್ಯುಪೈ ಮಾಡಬೇಕು ಅಂತ ಹೇಳಿ ನನ್ನ ತಾಯಿ ಅವಾಗ ಒಂದು ಸ್ಕೂಲ್ ಪಕ್ಕನೇ ಡ್ಯಾನ್ಸ್ ಕ್ಲಾಸ್ ಇತ್ತು, 3:30 ಸ್ಕೂಲ್ ಬಿಡೋದು, 3:30-4:30-5 ಗಂಟೆಗೆ ನಾನು ಡ್ಯಾನ್ಸ್ಗೆ ಪಕ್ಕ ಅವಾಗ ಟೈಮಿಂಗ್ಸ್ ಮ್ಯಾಚ್ ಆಗೋದು. ಸೊ ನಾನು ತರಲೆ ತಡಿಬೇಕು ಅಂತ ಹೇಳಿ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ರು ನಮ್ಮ ತಾಯಿ. ಸೊ ಅದು ಹೋಗ್ತಾ 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 ಪ್ರೊಫೆಷನಲ್ ಆಯಿತು, ನನ್ನ ಲೈಫ್ ಆಯಿತು. ಈಗ ಒಂಥರ ಲೈಕ್ ಡ್ಯಾನ್ಸ್ ಇಲ್ಲದೆ ಏನೂ ಇಲ್ಲ ಅಥವಾ ಆ್ಯಕ್ಟಿಂಗ್ ಇಲ್ಲದೆ ಏನೂ ಇಲ್ಲ ಅನ್ನೋಂಗೆ ನನಗೆ ಇಟ್ಸ್ ಲೈಕ್ ಐ ಆಮ್ ಬ್ಲೆಸ್ ಟು ಬಿ ದ್ಯಾಟ್ ಅಂತ ಹೇಳ್ತೀನಿ. ಅಜ್ಜ ಅಜ್ಜಿ ಜೊತೆ ಹೇಗಿತ್ತು ನಿಮ್ಮ ಒಂದು ಒಡನಾಟ ಹೇಗಿದೆ? ತುಂಬ ಚೆನ್ನಾಗಿತ್ತು. ಮನೆಗೆ ದೊಡ್ಡವರು ಇರಬೇಕು ಅಂತ ಹೇಳ್ತಾರಲ್ವ, ಯಾಕೆ ಅಂತ ಅನ್ನೋದನ್ನ ಅಜ್ಜ ಅಜ್ಜಿ ಜೊತೆ ಬೆರೆತ್ರೆ, ಅವರ ಸಂಬಂಧಗಳ ಪ್ರೀತಿಯಿಂದ ತೋರಿಸಿದ್ರೆ ಆ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಥವಾ ಒಂಥರ ಅನು ಅದಕ್ಕೆಲ್ಲ ಬೆಲೆ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಾರೆ. ನನ್ನ ಅಜ್ಜಿ ಅಥವಾ ನನ್ನ ತಾತನ ಬಗ್ಗೆ ಹೇಳಬೇಕು ಅಂದರೆ, ಭದ್ರಾವತಿಯಿಂದ ಬೆಂಗಳೂರಿಗೆ ಅವರು ಯೂಶಲಿ ಬರ್ತಾ ಇದ್ರು ಯಾವಾಗ್ಲಾರು ಒಂಚೂರು ಫಂಕ್ಷನ್ಸು ಅದು ಇದು ಎಲ್ಲ ಇದ್ದಾಗ. ನಾನೇ ಒಂದು ಇನ್ಸಿಡೆಂಟ್ನ ಫೇಸ್ ಮಾಡಿದ್ದೀನಿ. ನಾನು ಬೆಂಗಳೂರಿಂದ ಭದ್ರಾವತಿಗೆ ಟ್ರಾವೆಲ್ ಮಾಡ್ತಾ ಇದ್ದೆ. ಅವಾಗ ನಾನು ಕೋ ಪ್ಯಾಸೆಂಜರ್, ನೀವು ರೂಪಿಕಾ ಅಲ್ವಾ ಅಂತಂದ್ರು. ನಾನು ಹೌದು, ನಿಮ್ಮ ಮೂಲತಃ ಹೆಸರು ಅಪೂರ್ವ ಡಿ ಸಾಗರ್, ನಿಮ್ಮ ತಾತ ಅದು, ನಿಮ್ಮ ನಿಮ್ಮ ಅಜ್ಜಿ ಇದು, ಹಂಗೆ ನೀವು ಡ್ಯಾನ್ಸರ್, ಫುಲ್ ಹಿಸ್ಟ್ರಿ ಹೇಳ್ತಾ ಇದ್ದಾರೆ. ನನಗೆ ಅವ್ರು ಯಾರು ಅಂತಾನೆ ಪರಿಚಯ ಇಲ್ಲ. ನಾನು ಸಾರಿ, ನಾನು ಕೇಳಬಾರ್ದು ಮ್ಯಾಮ್, ನೀವು ಯಾರು ಅಂತ ನನಗೆ ಗೊತ್ತಾಗಿಲ್ಲ. ಇಲ್ಲ, ನೀವು ಹೇಮಲತಾ ಶಾಸ್ತ್ರಿ ಮೊಮ್ಮಗಳಲ್ವಾ ಅಂತಂದ್ರು. ಆ ಹೌದು ಅಂತಾರೆ, ನಿಮ್ಮ ಬಗ್ಗೆ ನಿಮ್ಮ ಅಜ್ಜಿ ಎಲ್ಲ ಹೇಳಿದ್ದಾರೆ ಅಂತ ಇಷ್ಟಿಷ್ಟು ಅವ್ರ ಆಲ್ಬಮ್ಸ್ನ ಇಟ್ಕೊಳ್ಳೋರು. ಸೊ ನನ್ನ ಬಗ್ಗೆ, ನನ್ನ ಅಣ್ಣಂದು, ನನ್ನ ಇಡೀ ನನ್ನ ಅವ್ರ ಮೊಮ್ಮಕ್ಳು ಯಾರ್ಯಾರಿದ್ದಾರೋ ಅವ್ರದ್ದೆಲ್ಲ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಭದ್ರಾವತಿಗೆ ಹೋಗೋಷ್ಟರಲ್ಲಿ ಒಂದು ಹಿಸ್ಟ್ರಿ ಗೊತ್ತಾಗಿರೋದು ನಮ್ಮ ಫ್ಯಾಮಿಲಿ ಏನು ಅಂತಂದರೆ, ಅಷ್ಟು ಪ್ರೀತಿ ಮಾಡೋರು ಒಬ್ಬೊಬ್ಬರ ಬಗ್ಗೆ, ನನ್ನ ಕಲೆ ಬಗ್ಗೆ ಅಷ್ಟೊಂದು ರೆಸ್ಪೆಕ್ಟ್ ಇತ್ತು. ಆ್ಯಂಡ್ ನಾನು ಜೈನ್ ಸ್ಕೂಲಲ್ಲಿ ನಾನು ಶಕುಂತಲೆ ಕಾಸ್ಟ್ಯೂಮ್ ಹಾಕಿದ್ದೆ, ಅವತ್ತು 2nd prize ಬಂದ್ಬಿಟ್ಟಿತ್ತು. ನಮ್ಮ ಅಜ್ಜಿಗೆ ಅವತ್ತು ನನ್ನ ಹತ್ರ ಮಾತಾಡಿಸ್ಲಿಲ್ಲ, 2nd prize ತೊಗೊಳ್ಳೋಲ್ಲ ನೀನು, 1st prize ತೊಗೊ, ಅದು ಅವ್ರು ರೆಡಿ ಮಾಡಿದ್ದಾರೆ ನನಗೆ, 1st prize ತೊಗೋಬೇಕಿತ್ತು, ಹಿಂಗೆ ಹಂಗೆ ಅಂತೆಲ್ಲ ನನ್ನ ಜೊತೆ ಮಾತಾಡದೆ ಜಗಳ ಆಡಿ ಆ ಥರ ಎಲ್ಲ ಇತ್ತು. ಆಮೇಲೆ ನೋಡ್ತೀನಿ, ದಟ್ ವಾಸ್ ಅ ರಾಂಗ್ ಡಿಸಿಷನ್. ನನಗೆ 1st prize ಬಂದಾಗ ತುಂಬ ಖುಷಿಪಟ್ಟು, ಆ್ಯಂಡ್ ನಾನು ಭದ್ರಾವತಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದಾಗ ಎಷ್ಟು ಖುಷಿ ಪಡೋರಂದ್ರೆ ಇಡೀ ಕಾಲೋನಿ ಗೊತ್ತಾಗ್ತಿತ್ತು, ಇವತ್ತು ರೂಪಿಕಾ ಬರ್ತಾರೆ ಅಥವಾ ಹೇಮಲತಾ ಮೊಮ್ಮಗಳು ಬರ್ತಾರೆ ಅಂತ. ಅಂದರೆ ಆ ಒಂದು ಪ್ರೀತಿ ಇರತ್ತಲ್ಲ, ಸೊ ಆ ಒಂದು ಎನ್ಕರೇಜ್ಮೆಂಟ್, ಸಪೋರ್ಟ್. ಆ್ಯಂಡ್ ಯಾರಿಗೆ ಆಗಲಿ ಹೋಗಿ ನಾವು ತಂದೆ ತಾಯಿನ ಅಜ್ಜಿ ತಾತನ ಕೇಳಿದಾಗ, ನಾನು ನನಗೆ ಈವನ್ IT ಪ್ರೊಫೆಷನಲ್ ಕೂಡ ನನಗೆ ಆಫ್ಟರ್ ಮೈ ಡಿಗ್ರಿ ನನಗೆ ಬಂದಿತ್ತು, ಆಫರ್ಸ್ ಬಂದಿತ್ತು ನನಗೆ HR ಟೀಮಿಂದ, ಒಳ್ಳೊಳ್ಳೆ ಕಂಪನಿಯಿಂದ ನನಗೆ ಕೆಲಸ ಸಿಕ್ಕಿತ್ತು. ಅಜ್ಜಿನ ಕೇಳಿದೆ, ಏನು ಮಾಡಲಿ ನಾನು, ಏನು IT ಪ್ರೊಫೆಷನ್ಗೆ ಹೋಗ್ಲಾ ಅಥವಾ ನಾನು ಇದೇ ಫೀಲ್ಡಲ್ಲಿ ಇರಲಾ ಅಂತ. ಯೂಶಲಿ ಎಲ್ಲರೂ ಏನೇ ಹೇಳ್ತಾರೆ, ಇಲ್ಲ ದುಡಿಲಿ, ಏನೋ ತಿಂಗಳಿಗೆ ಸಂಬಳ ಆ ಥರ ಇರತ್ತಲ್ಲ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಗೆ ಅಂತ. ಏನು ಡಿಸಿಷನ್ ಮಾಡಿದೆ ನಮ್ಮ ಅಜ್ಜಿ, ನೀನು ಎಲ್ಲೂ ಹೋಗ್ಬೇಡ, ಇದೇ ಫೀಲ್ಡಲ್ಲಿ ನೀನಿರು, ನೀನು ಇದೇ ಫೀಲ್ಡಲ್ಲಿ ನೀನು ಸಾಧನೆ ಮಾಡ್ತೀನಿ ನನಗೆ ಗೊತ್ತು ಅಂತ ಹೇಳಿ. ಸೊ ಅದೆಲ್ಲ ನನಗೆ ತುಂಬ ಮೋಟಿವೇಟ್ ಆಯಿತು. ದೇ ಆರ್ ದ ಟ್ರೂ ಇನ್ಸ್ಪಿರೇಷನ್, ದೇ ಆರ್ ದ ಟ್ರೂ ರೋಲ್ ಮಾಡೆಲ್ಸ್ ಅಂತ ನಾನು ಯಾವತ್ತಿದ್ರೂ ಹೇಳ್ತೀನಿ. ಅದಕ್ಕೆ ಫ್ಯಾಮಿಲಿ ಇಸ್ ಮೈ ಮೈನ್ ಪಿಲ್ಲರ್ ಟು ಮೈ ಸೆಲ್ಫ್ ಅಂತ ಹೇಳ್ಬೋದು. ಓಕೆ, ಇವಾಗ ನಿಮ್ದು ಫಸ್ಟ್ ಫಿಲ್ಮ್ ಒಂದು ನಾಯಕಿ ನಟಿಯಾಗಿ ಅಭಿನಯಿಸ್ತೀರಾ, ಚೆಲುವಿನ ಚಿಲ್ಪಿಲಿ ಅನ್ನೋ ಒಂದು ಫಿಲ್ಮ್ ಅಲ್ಲಿ, ಆ ಒಂದು ಫಸ್ಟ್ ಫಿಲ್ಮ್ ಆಫರ್ ಹೇಗೆ ಬಂತು ನಿಮಗೆ? ಹೌದು, ಫಸ್ಟ್ ಫಿಲ್ಮ್, ಅದಕ್ಕಿಂತ ಮುಂಚೆ ಹಲವಾರು ಸಿನಿಮಾದಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ, ಆ್ಯಂಡ್ ವಿಸ್ಟಿಂಗ್ ಕಾರ್ಡ್ ನನ್ನ ಲೈಫಲ್ಲಿ ತುಂಬ ದೊಡ್ಡ ರೋಲ್ನ ಪ್ಲೇ ಮಾಡಿದೆ. ವಿಸ್ಟಿಂಗ್ ಕಾರ್ಡ್ ಯಾಕೆ ಇಂಪಾರ್ಟೆಂಟು ಅಂತ ತುಂಬ ಜನಕ್ಕೆ ಈಗ ಗೊತ್ತಾಗತ್ತೆ ಅನಿಸತ್ತೆ. ಸೊ ಯೂಶಲಿ ಮಕ್ಕಳಿಗೆ ಹೇಗಿರುತ್ತೆ, ಫಸ್ಟ್ ಸಿನಿಮಾ ಮಾತಾಡೋದಕ್ಕಿಂತ ಸ್ವಲ್ಪ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ನ ನಾನು ರೀಕಲೆಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಯೂಶಲಿ ಮಕ್ಕಳಿಗೆ ಚೈಲ್ಡ್ಹುಡ್ ಹೇಗಿರುತ್ತೆ, ಮಾಲ್ಸ್ ಅಥವಾ ಲಾಲ್ ಬಾಗ್ ಅಥವಾ ಒಂದು ಏನೋ ಬೇರೆ ರೀತಿಯಲ್ಲಿ ಒಂದು ಫನ್ ಟೈಮ್, ಶಾಪಿಂಗ್ ಆ ಥರ ಇರುತ್ತೆ. ನನ್ನ ವೀಕೆಂಡು, ನನ್ನ ವೀಕ್ ಡೇ ಹೇಗಿತ್ತು ಅಂದರೆ, ಬೆಳಗ್ಗೆಯಿಂದ ಸ್ಕೂಲು ಬಂದಿದ ತಕ್ಷಣ ಇಮ್ಮಿಡಿಯೇಟ್ಲಿ ರೆಡಿ ಆಗು, ಯಾವ ಕಾಂಪಿಟೇಷನ್ ನನ್ನೊಂದು
ಒಂದು ಚೇತಕ್ ಗಾಡಿ ನಾನು ಯಾವತ್ತಿದ್ರು ಹೇಳ್ಕೊಳ್ತಿರ್ತೀನಿ, ನಾನು ಚೇತಕ್ ಸ್ಟೋರಿ ಇದೆ ಅಂತ. ಏನಂತ ಹೇಳಿದ್ರೆ ನಮ್ಮ ಅಪ್ಪನ ಹತ್ರ ಚೇತಕ್ ಗಾಡಿ ಇತ್ತು. ಅದರಲ್ಲಿ ನನಗೆ ನಮ್ಮ ಅಪ್ಪ ಎಲ್ಲೆಲ್ಲಿ ಕಾಂಪಿಟೇಷನ್ಸ್ ನಡೀತಾ ಇದೆ ಅಂತ ಹೇಳಿ ಪಾಂಪ್ಲೆಟ್ಸ್ ತರೋರು, ಆ್ಯಂಡ್ ನಮ್ಮ ಅಣ್ಣ ಯಾವ್ಯಾವ ಕಾಂಪಿಟೇಷನ್ಸ್ಗೆ ಏನೇನು ಡ್ಯಾನ್ಸ್ ಮಾಡಬೇಕು ಅಂತ ಕ್ಯಾಸೆಟ್ಸ್ ರೆಡಿ ಮಾಡ್ತಾ ಇದ್ದ. ಆ್ಯಂಡ್ ನನ್ನ ತಾಯಿ ಬಂದ್ಬಿಟ್ಟು ಮೇಕಪ್ಪು ಹೇರ್ ಡ್ರೆಸ್ ಎಲ್ಲ ಮಾಡ್ತಾಯಿದ್ರು. ಇಡೀ 4 ಜನ ಬೆಂಗಳೂರು ಸುತ್ತಾಡ್ತಿದ್ವಿ, ರವೀಂದ್ರ ಕಲಾಕ್ಷೇತ್ರ, ಏಡಿಯ ರಂಗಮಂದಿರ, ಆ್ಯಂಡ್ ಯಾವ್ಯಾವ ಕಾಂಪಿಟೇಷನ್ಸ್ ಇದೆಯೋ ದಿನಕ್ಕೊಂದು ಸುತ್ತಾಡು. ವೀಕೆಂಡ್ ಬಂದರೆ ಬೆಳಗಿಂದ ರಾತ್ರಿವರೆಗೂ ಅಲ್ಲೇ ಇರು, ಪ್ರೈಸ್ ತೊಗೊಂಡ್ ಬಾ. ಎಲ್ಲಿ ಹೋದ್ರು ಭರತನಾಟ್ಯದಲ್ಲಿ ಫಸ್ಟ್ ಪ್ರೈಸು, ಫೋಕ್ ಡ್ಯಾನ್ಸಲ್ಲಿ ಫಸ್ಟ್ ಪ್ರೈಸು. ಸೊ ಇಟ್ ಆಲ್ ಆ್ಯಡೆಡ್ ಮೈ ಅಡ್ವಾಂಟೇಜ್. ಸೊ ಅವಾಗ ಎಲ್ಲ ಕಡೆ ಹೋದಾಗ ಗೆಸ್ಟ್ಗಳು ಬಂದಿರ್ತಾರೆ ಅಥವಾ ಸೆಲೆಬ್ರಿಟೀಸ್ ಬಂದಿರ್ತಾರೆ. ಸೊ ಅವಾಗೆಲ್ಲ ಆಟೋಗ್ರಾಫ್ ತಗೋತಾ ಇದ್ದೆ, ನಾನೇ ಕ್ಯೂನಲ್ಲಿ ನಿಂತ್ಕೊಂಡು ಫೋಟೋಸ್ ತಗೊಳ್ತಾ ಇದ್ದೆ, ಕಾಯ್ತಾ ಇದ್ದೆ. ಆ್ಯಂಡ್ ಏನೋ ವಿಸಿಟಿಂಗ್ ಕಾರ್ಡ್ಗಳನ್ನ ಎಲ್ಲ ಕೊಟ್ಟು ಬರ್ತಾರೆ ನನ್ನ ತಂದೆ ತಾಯಿ. ಸೊ ಆ ಒಂದು ವಿಸಿಟಿಂಗ್ ಕಾರ್ಡ್ ಏನಾಯಿತು, ನನಗೆ ಅಮರ್ ಸರ್ ಅಂತ ನಾಗತಿ ಹೇಳಿ ಸರ್ ಬ್ಯಾನರಿಂದ ನನಗೆ ಕಾಲ್ ಬಂತು, ಈ ಥರ ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಒಂದು ಆಫರ್ ಇದೆ, ಬಂದು ಮಾಡ್ತೀರಾ ಅಂತ. ಹೋದೆ, ಸೆಲೆಕ್ಟ್ ಆದೆ, ಸೀರಿಯಲ್ಸ್ ಒಂದು 20 ಸೀರಿಯಲ್ಗಳು ಮಾಡಿದೆ, ಆ್ಯಂಡ್ ಸಿನಿಮಾಗಳ ಕಾಂಟ್ಯಾಕ್ಟ್ ಬಂತು. ಕೃಷ್ಣ ಫುಟೇಜಸ್ನ ನಾರಾಯಣ್ ಸರ್ ಸ್ಟುಡಿಯೋದಲ್ಲಿ ಪ್ಲೇ ಮಾಡ್ತಾಯಿದ್ರು, ಏನೋ ಒಂದು ಕಲರ್, ಏನೋ ಒಂದು ಅವರ ರೆಫರೆನ್ಸ್ಗೆ ಅನಿಸುತ್ತೆ. ಅವಾಗ ಎಡಿಟರ್ ಸೌಂದರ್ ರಾಜ್ ಸರ್ ಅಂತ ಇದ್ದಾರೆ, ಅವರು ಹಿಂಗೆ ಪ್ಲೇ ಮಾಡಿ ತೋರಿಸ್ತಾ ಇರ್ಬೇಕಾದ್ರೆ ನಾರಾಯಣ್ ಸರ್ ಕೇಳಿದ್ರು, ಯಾರಿದು ಅಂತ. ಇದು ಅಪೂರ್ವ ಅಂತ ಸರ್, ನನ್ನ ಏನು ಹೊಸದಾಗಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಬಂದಿದ್ದಾರೆ, ಸಿನಿಮಾ ಮಾಡ್ತಿದ್ದಾರೆ ಅಂತ. ಸರಿ, ಕರೆಸಿ ಆ ಹುಡುಗಿನ ಒಂದ್ಸಲಿ ಅಂತಂದ್ರು. ನಾನು ಪ್ರೋಗ್ರಾಮ್ ಮುಗಿಸ್ಕೊಂಡು ನಾನು ನಮ್ಮಣ್ಣ ಕೆನೆಟಿಕ್ ಹೋಂಡಾದಲ್ಲಿ ವಾಪಸ್ ಬರ್ತಾ ಇದ್ವಿ. ಆವಾಗ ಫೋನ್ ಬಂತು ಸೌಂದರ್ಯ ಸರಿಂದ, ಈ ಥರ ನಾರಾಯಣ್ ಸರ್ ನಿಮ್ಮನ್ನ ಮೀಟ್ ಮಾಡ್ಬೇಕಂತೆ ಅಂತ. ಐ ವಾಸ್ ಲಿಟ್ರಲಿ ಥ್ರಿಲ್ಡ್ ಬಿಕಾಸ್ ಹೀಸ್ ಎ ಲೆಜೆಂಡ್, ಮಲ್ಟಿ ಟ್ಯಾಲೆಂಟೆಡ್, ಆ್ಯಂಡ್ ಅವ್ರನ್ನ ಮೀಟ್ ಮಾಡೋದೇ ಒಂಥರ ಗ್ರೇಟ್ನೆಸ್ ಅಂತ ಹೇಳ್ಬೋದು. ಸೊ ಆವಾಗ ನಾನು ಹೋಗಿ ನಾನು ನಾರಾಯಣ್ ಸರ್ನ ಮೀಟ್ ಮಾಡಿದಾಗ ನನ್ನ ಬಯರಟ ಹೇಳಿದೆ, ಆ್ಯಂಡ್ ನನ್ನ ಆಕ್ಟಿವಿಟೀಸ್ ಹೇಳಿದೆ, ಎಲ್ಲ ಹೇಳಿದೆ. ಆಫ್ಟರ್ ಸಮ್ ಕಾನ್ವರ್ಸೇಷನ್ ಏನಾದರೂ ಕೇಳಬೇಕಲ್ಲ, ಏನು ಸರ್ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಕೇಳಿದೆ. ಮಾಡ್ತೀಯಾ ಅಮ್ಮ ಅಂದರು. ಸರ್ ಖಂಡಿತ ಮಾಡ್ತೀನಿ ಸರ್ ಅಂತಂದೆ. ಏನು ಕ್ಯಾರೆಕ್ಟರು ಅಂತ ಕೇಳಿದೆ, ಬಿಕಾಸ್ ನನಗೇನೂ ಗೊತ್ತಿಲ್ಲ, ಐ ವಾಸ್ ಇನ್ ಅ ಬ್ಲ್ಯಾಂಕ್ ವೇ. ನೀನೇಮ್ಮ ಹೀರೋಯಿನ್ನು ಅಂದರು. ನಾನು ಓಕೆ, ದಿಸ್ ವಾಸ್ ದ ರಿಯಾಕ್ಷನ್ ಐ ವಾಸ್, ಬಿಕಾಸ್ ಐ ವಾಸ್ 9th ಸ್ಟ್ಯಾಂಡರ್ಡ್, ನನ್ನ ಜೊತೆ ಏನು ಡಿಸಿಷನ್ ತೊಗೊಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಅಂಥ ದೊಡ್ಡ ಬ್ಯಾನರಿಂದ ಆಫರ್ ಬಂದಾಗ ನಾನು ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಆ್ಯಂಡ್ ಇನ್ನೊಂದು ಕಡೆ ಭಯ, ತುಂಬ ಜನ ಹೇಳಿದ್ರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು, ಒಂಥರ ಮಿಲಿಟ್ರಿ ಥರ ಇರುತ್ತೆ, ಹಾಗೆ ಹೀಗೆ ಅಂತೆಲ್ಲ. ಆ್ಯಂಡ್ ನನ್ನ ತಾಯಿ ತಂದೆನ ಕರ್ಕೊಂಡು ಬಂದು, ಆ್ಯಂಡ್ ಅವ್ರು ಪ್ರಾಮಿಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ನಿನ್ನ ಡಿಗ್ರಿ ಮುಗಿಸ್ಬೇಕು, ನಿನ್ನ ಎಜುಕೇಷನ್ನ ಡಿಸ್ಕಂಟಿನ್ಯೂ ಮಾಡಬಾರ್ದು, ಈ ಒಂದು ಪ್ರಾಮಿಸ್ ಇರಬೇಕು ಅಂತ ಹೇಳಿ. ಸೊ ಇಟ್ ವಾಸ್ ಅ ಬ್ರಿಲಿಯಂಟ್ ಸ್ಟಾರ್ಟ್ ಫಾರ್ ಮೈ ಸಿನಿ ಕೆರಿಯರ್ ಆಸ್ ಅ ಹೀರೋಯಿನ್ ಅಂತ ಹೇಳ್ಬೋದು. ಫ್ಯಾಮಿಲಿ ಸಪೋರ್ಟ್ ಇದ್ರೆ ಏನಾದರೂ ಮಾಡ್ಬೋದು ಅಂತ ಅನ್ಸುತ್ತೆ, ಬಟ್ ಇನ್ ಕೇಸ್ ಫ್ಯಾಮಿಲಿ ಸಪೋರ್ಟ್ ಇಲ್ಲದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ನಿಮಗೆ? ಫ್ಯಾಮಿಲಿ ಸಪೋರ್ಟ್ ಇಂದಾನು ಖಂಡಿತವಾಗ್ಲೂ ಒಂದು ದೊಡ್ಡ ಪುಷ್ ಸಿಕ್ಕಿದೆ. ಹಲವಾರು ಜನಕ್ಕೆ ಫ್ಯಾಮಿಲಿ ಸಪೋರ್ಟ್ ಇರಲ್ಲ, ಪ್ರಾಕ್ಟಿಕಲಿ ಎಷ್ಟೊಂದು ಜನಕ್ಕೆ ಫ್ಯಾಮಿಲಿ ಸಪೋರ್ಟ್ಸ್ ಇರಲ್ಲ. ತುಂಬಾ ಜನಕ್ಕೆ ಈ ಒಂದು ಸಿನಿಮಾ ಇಂಡಸ್ಟ್ರಿ ಅಂದ್ರೆ ತುಂಬಾ ಜನಕ್ಕೆ ಫಸ್ಟ್ ಪಾಸಿಟಿವ್ಗಿಂತ ನೆಗೆಟಿವ್ ಥಾಟ್ಸ್ ಬಂದ್ಬಿಡುತ್ತೆ. ಅಯ್ಯೋ ನನ್ನ ಮಗಳು, ನನ್ನ ಫ್ಯಾಮಿಲಿ ಅಂದ್ರೆ ನನಗಿದ್ದಿದೆ ಅಣ್ಣ ಮತ್ತೆ ನನ್ನ ಅಪ್ಪ ಅಮ್ಮ, ಅದಕ್ಕೆ ಈ ತರ ಮಾತ್ರ ಲೈಕ್. ಆಮೇಲೆ ಎಲ್ಲರೂ ನನ್ನ ಸೆಕೆಂಡ್ ಸರ್ಕಲ್ಸ್ ಎಲ್ಲ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದರು, ಬಟ್ ತುಂಬಾ ಜನಕ್ಕೆ ಅದು ಸಿಗತ್ತೋ ಇಲ್ಲೋ ಗೊತ್ತಿಲ್ಲ. ಐ ಬಿಲೀವ್ ದಟ್ ಏನೇ ಒಂದು ಹರ್ಡಲ್ಸ್ ಇದ್ರು, ಏನೇ ನಿಮಗೆ ಸಪೋರ್ಟ್ ಸಿಗಲಿಲ್ಲ ಅಂದ್ರು, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ ಅಂತ ನಿಮ್ಗೆ ಗೊತ್ತಿರತ್ತಲ್ಲ, ಜಸ್ಟ್ ಗೋ ಆ್ಯಂಡ್ ಡೂ ಇಟ್, ಗೋ ಆ್ಯಂಡ್ ಪ್ರೂವ್ ಯುವರ್ ಸೆಲ್ಫ್. ಎಲ್ಲರೂ ಪ್ರೂವ್ ಮಾಡೋಕ್ಕೆ ಒಂದು ಪ್ಲಾಟ್ಫಾರ್ಮ್ ಕಾಯ್ತಾ ಇರ್ತಾರೆ, ಆ ಒಂದು ಟೈಮ್ ನಿಮಗೆ ಬರಬೇಕು, ಬಟ್ ಪ್ರಯತ್ನ ಪಡ್ತಾ ರೀ. ಎಸ್ ಅಫ್ ಕೋರ್ಸ್, ಈ ಫ್ಯಾಮಿಲಿ ಇರೋದಕ್ಕೆ ನನಗೆ ಒಂಥರ ಆ್ಯಡೆಡ್ ಅಡ್ವಾಂಟೇಜ್ ಆಯಿತು ಅಂತ ಹೇಳ್ಬೋದು. ಇವಾಗ ಡಾನ್ಸ್ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ರಿ, ಅಂದ್ರೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರಿ ಚೈಲ್ಡ್ ಆರ್ಟಿಸ್ಟ್ ಆಗಿ, ಅದಾದ್ಮೇಲೆ ಫಿಲ್ಮ್ಗೆ ಎಂಟ್ರಿ ಕೊಡ್ಬೇಕಂದಾಗ ಒಂದು ಹೀರೋಯಿನ್ ಅಂದಾಗ ಕೆಲವೊಂದು ನೆಗೆಟಿವ್ ಥಾಟ್ಸ್ ಬರುತ್ತೆ, ಮನೇಲೂ ಕೂಡ ಕಳ್ಸದ ಬೇಡ ಅನ್ನೋ ಒಂದು ಥಾಟ್ ಬರುತ್ತೆ, ಆ ಒಂದು ದಿನ ಹೇಗಿತ್ತು? ಆ ಒಂದು ದಿನ ಆಕ್ಚುಲಿ ಹೌದು ತುಂಬಾ ಕನ್ಫ್ಯೂಷನ್ಸ್ ಇತ್ತು. ಒಂದು ಕಡೆ ಅಂತ ದೊಡ್ಡ ಸಿನಿಮಾ ಲೈಕ್ ಅಂತ ದೊಡ್ಡ ಬ್ಯಾನರ್ನಿಂದ ಲಾಂಚ್ ಆಗೋಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ. ಒಂದು ಕಿಕ್ ಸ್ಟಾರ್ಟ್ ಯಾರಿಗೆ ಆದ್ರೂ ಒಂದು ಮೈಲಿಗಲ್ಲಿ. ಇವಾಗ ನಾನು ನಾರಾಯಣ್ ಸರ್ ಬ್ಯಾನರಿಂದಾನೆ ಈಗಲೂ ಚೆಲುವಿನ ಚಿಲಿಪಿಲಿ ರೂಪಿಕಾ ಅಂತ ಕರೀತಾರೆ. ನಿಜಾನ ನಾನೇನ ಸಾಂಗ್ ಬಂದ್ರೆ ಟಿಲ್ ನೌ ಇಟ್ಸ್ ಬಿನ್ 11 ಇಯರ್ಸ್ ನಾನು ಇಂಡಸ್ಟ್ರಿಗೆ ಬಂದು, ಈಗಲೂ ನನ್ಗೆ ಅದು ಕರೀತಾರೆ ಅಂತಂದ್ರೆ ಇಟ್ ಇಸ್ ಬಿಕಾಸ್ ಡೆಫಿನೆಟ್ಲಿ ಪ್ರಾಜೆಕ್ಟ್ ಇಂದ ಅಂತ ಹೇಳ್ಬೋದು. ಬಟ್ ತುಂಬಾ ಜನಕ್ಕೆ 9th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಇಷ್ಟು ಬೇಗ ಇಂಡಸ್ಟ್ರಿನಲ್ ಹೀರೋಯಿನ್ ಆಗಿ ತಗೊಳ್ಳೋದು ಹೇಗೆ ಅಂದ್ರೆ ಲೈಕ್ ಮಾಡೋದು ಹೇಗೆ ಅಂತ ಫ್ಯಾಮಿಲಿಗೂ ಭಯ ಇರ್ತಾ ಇತ್ತು. ಬಟ್ ಒಂದೇ ಒಂದು ಹೇಳಿದೆ, ನನಗೆ ಸಿಕ್ಕಿರೋ ಆಪರ್ಚುನಿಟಿನ ನಾನು ಯೂಸ್ ಮಾಡ್ಕೊಳ್ತೀನಿ, ನಾನು ಎಲ್ಲೂ ನಿಮ್ಮ ಒಂದು ರೆಸ್ಪೆಕ್ಟ್ಗೆ ನಾನು ಯಾವತ್ತಿದ್ರು ಕೆಳ
ಕೆಳಮಟ್ಟದಲ್ಲಿ ಬರೋಂಗೆ ನಾನು ಮಾಡಲ್ಲ, ಯು ಬಿಲೀವ್ ಮೀ ಅಂತ ಹೇಳಿದೆ. ಟಚ್ಡ್ ಹೋಪ್ಫುಲಿ ಆ ಥರ ನಡೀತಾ ಇದೆ, ಉಳಿಸ್ಕೊಂಡು ಹೋಗ್ತಾ ಇದೆ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಇಡೀ ಒಂದು ಆಡಿಯನ್ಸ್ ಅಂತ ಹೇಳ್ಬೋದು, 10 ವರ್ಷ ನಾನು ಇಂಡಸ್ಟ್ರಿನಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಸಪೋರ್ಟ್ ಮಾಡಿಕೊಂಡು, ನನ್ನ ಪ್ರೀತಿಸ್ಕೊಂಡು, ನನಗೆ ಅವರು ರೆಸ್ಪೆಕ್ಟ್ ಮಾಡಿಕೊಂಡು, ನನ್ನ ಸಿನಿಮಾಗಳು ನೋಡಿಕೊಂಡು, ಆ್ಯಂಡ್ 1 ಇಯರ್ 2 ಇಯರ್ ಜರ್ನಿನೇ ಒಂಥರ ಸ್ಟ್ರಗಲಿಂಗ್ ಆಗಿರುತ್ತೆ, ಬಟ್ 10 ಇಯರ್ಸ್ ಜರ್ನಿ ಅಂತ ಹೇಳಿದ್ರೆ ಇಟ್ ಇಸ್ ಲೈಕ್ ಐ ಆಮ್ ಸೋ ಬ್ಲೆಸ್ಡ್. ಆ್ಯಂಡ್ ನನಗೆ ಎಲ್ಲರಿಗೂ ನಾನು ಥ್ಯಾಂಕ್ಫುಲ್ ಆಗಿರೋಕ್ಕೆ ಇಷ್ಟಪಡ್ತೀನಿ. ಇವಾಗ ಒಂದು ಸಿನಿಮಾಗೆ ಒಂದು ನಟಿಯಾಗಿ ಎಂಟ್ರಿ ಆಗಬೇಕು ಅಥವಾ ನಟ ಅಥವಾ ನಟಿಯಾಗಿ ಎಂಟ್ರಿ ಆಗಬೇಕು ಅಂದರೆ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರಾದರೂ ಕಲಾವಿದ್ರು ಇರಬೇಕು, ಇಲ್ಲಾಂದರೆ ಗಾಡ್ ಫಾದರ್ ಇರಬೇಕು. ಬಟ್ ನಿಮ್ಮ ವಿಚಾರ ಬಂದಾಗ ಯಾವುದೇ ಗಾಡ್ ಫಾದರ್ ಇರಲಿಲ್ಲ, ಯಾವುದೇ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಿ ಯಾರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರಲಿಲ್ಲ. ಅದು ಹೇಗಿತ್ತು, ಹೇಗೆ ಹೋದ್ರಿ ಅಂದರೆ ನಿಮ್ಮ ಒಂದು ಸ್ವಂತ ಪ್ರತಿಭೆಯಿಂದ ಹೋದ್ರಿ ಅಂತ ಅನಿಸುತ್ತೆ? ಹೌದು, ನಾನು ನಂಬಿದ್ದನ್ನು, ನಾವೊಂದು ಸಾಮಾನ್ಯ ಲೈಕ್ ಸಾಮಾನ್ಯ ವರ್ಗದ ಒಂದು ಕುಟುಂಬ, ಒಂದು ಅಚ್ಚುಕಟ್ಟಾಗಿ ಜೀವನ ಮಾಡ್ಕೊಂಡು ನಡೀತಾ ಇದ್ದಂಥ ಒಂದು ಕುಟುಂಬ. ಬಟ್ ಈ ಒಂದು ಇಂಡಸ್ಟ್ರಿಗೆ ಬರಬೇಕು ಅಂತ ಹೇಳಿದಾಗ ಹೌದು ತುಂಬ ಇನ್ಫ್ಲೂಯೆನ್ಸ್ ಆಗಲಿ ಅಥವಾ ನಮಗೆ ಫ್ಯಾಮಿಲಿಯಿಂದ ಇಂಡಸ್ಟ್ರಿಯಿಂದ ಯಾರಾದರೂ ಗೊತ್ತಿರಬೇಕು, ಆ ಥರನೂ ತುಂಬ ಜನ ನಡೆದಿದೆ, ನಡೀತಾನೂ ಇರುತ್ತೆ. ಸ್ವಂತವಾಗಿ ನಾವೇನಾದರೂ ಬಂದು ಮಾಡ್ತೀವಿ ಅಥವಾ ನಾವು ಇಲ್ಲಿರಬೇಕು ಅಂತಂದಾಗ ಆ ಒಂದು ಇಂಡಿಪೆಂಡೆನ್ಸ್ ಇರುತ್ತಲ್ಲ, ಅದು ಒಂಥರ ನಮಗೆ ಎಷ್ಟು ನಮಗೆ ಧೈರ್ಯ ತಂದುಕೊಡತ್ತೆ ಅಂದರೆ, ಇವಾಗ ನಾನು ಇಲ್ಲಿ ಕೂತ್ಕೊಂಡು ನಾನು ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ, ತಲೆ ಎತ್ಕೊಂಡು ನಾನು ಸಮಾಜದಲ್ಲಿ ಒಂಥರ ನನಗೆ ಒಂದು ಆ ಪ್ರೌಡ್ ಫೀಲಲ್ಲಿ ನಾನು ಹೋಗ್ತೀನಿ ಅಂದರೆ, ಬಿಕಾಸ್ ಐ ಆಮ್ ಅ ಇಂಡಿಪೆಂಡೆಂಟ್ ಪ್ರಾಡಕ್ಟ್ ಫಾರ್ ದ ಸೊಸೈಟಿ ಅಂತ ಹೇಳ್ಬೋದು. ಹಂತ ಹಂತವಾಗಿ ಬೆಳ್ಕೊಂಡು ಬಂದೆ. ಒಂದೊಂದು ನನ್ನ ತುಂಬ ಸಿನಿಮಾಗಳು ನನ್ನ ಫ್ಲಾಪ್ ಆಯಿತು, ತುಂಬ ಸಿನಿಮಾ ಹಿಟ್ ಆಯಿತು, ತುಂಬ ಸಿನಿಮಾ ರಿಲೀಸ್ ಆಗಲಿಲ್ಲ, ಆ್ಯಂಡ್ ಅದೆಲ್ಲ ಫೇಸ್ ಮಾಡಿದೆ. ಆ ಒಂದು ಚಿಕ್ಕ ವಯಸ್ಸಲ್ಲಿ ಫೇಸ್ ಮಾಡೋ ಅಂಥ ಒಂದು ಕೆಪಾಸಿಟಿ ನನಗೆ ತಂದ್ಕೊಳ್ತು. ಆ್ಯಂಡ್ ಇಂಡಸ್ಟ್ರಿ ಬಗ್ಗೆ ನನಗೆ ಇಟ್ ವಾಸ್ ಅ 0% ನಾಲೆಡ್ಜ್, ನನಗೆ ಕಾಂಟ್ಯಾಕ್ಟ್ಸ್ ಇರಲಿಲ್ಲ, ಆ್ಯಂಡ್ ಇಂಡಸ್ಟ್ರಿ ಹೇಗೆ ರೂಲ್ ಆಗುತ್ತೆ ಗೊತ್ತಿಲ್ಲ, ಅಥವಾ ಇಲ್ಲಿ ಹೇಗಿರ್ತಾರೆ ಗೊತ್ತಿಲ್ಲ. ಆದರೆ ಇಂಡಸ್ಟ್ರಿ ಮೇಡ್ ಮಿ ಟು ಫೀಲ್ ಸೋ ಕಂಫರ್ಟಬಲ್, ಆ್ಯಂಡ್ ಎಲ್ಲ ಹೇಳ್ಕೊಡ್ತು, ಒಂದೊಂದು ಸಿನಿಮಾ ಒಂದೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ಕೊಡ್ತು, ಒಂದೊಂದು ಕ್ಯಾರೆಕ್ಟರ್ ಈ ಥರ ನಾವು ಚೂಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತು. ಸೊ ಎವ್ರಿಥಿಂಗ್ ವಾಸ್ ಅ ಯೂನಿವರ್ಸಿಟಿ ಫಾರ್ ಮಿ. ಬಟ್ ಇವಾಗ ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಅಥವಾ ಇನ್ನು ಸಾವಿರ ಇದೆ ಕೆಲಸಗಳು ಮಾಡೋಕ್ಕೆ, ಆದರೆ ಖುಷಿಯಿಂದ ಹೇಳ್ಕೊಳ್ಬೋದು ದಟ್ ಎಲ್ಲೋ ದೇವರು ನನಗೆ 1% ನನ್ನ ಬಗ್ಗೆ ಹೇಳ್ಕೊಳ್ಳೋಕೆ ಉಳಿಸ್ಕೊಂಡಿದ್ದಾನೆ ಅಂತ ನನಗೆ ಅದು ತುಂಬಾ ಖುಷಿ ಆಗ್ತಿರುತ್ತೆ. ಆ್ಯಂಡ್ ಎಸ್, ತುಂಬ ಸ್ಟ್ರಗಲ್ಸ್ ಮಾಡಿದ್ದೀವಿ. ಏನೋ ಒಂದೊಂದು ಕಾಂಪಿಟೇಷನ್ಸ್ಗೆ ಹೋಗ್ಬೇಕಾದ್ರೂ ಫೀಸ್ ₹250, ₹150 ಎಲ್ಲ ಇದ್ದಾಗ ನನ್ನ ತಂದೆ ತಾಯಿ ಸಾಲಗಳು ಮಾಡಿಕೊಂಡು ನನಗೆ ಕಾಂಪಿಟೇಷನ್ಸ್ಗಳು ಕಳಿಸ್ತಾರೆ. ಕಾಸ್ಟ್ಯೂಮ್ಸ್ಗಳು ಇರ್ತಾ ಇಲ್ಲ ನನಗೆ, ಸೊ ಕಾಸ್ಟ್ಯೂಮ್ ಇಲ್ಲದೆ ಇರೋ ಟೈಮಲ್ಲಿ ನನಗೆ ಯಾವುದೋ ಒಂದು ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದೆ. ಬಟ್ ನನಗೆ ನಮ್ಮ ಅಪ್ಪ ಅಮ್ಮ ಎಲ್ಲ ಓಡಾಡಿ ಒಂದು ಇನ್ಫ್ಲೂಯೆನ್ಸ್ ಮಾಡಿ ನನ್ನ ಮಗಳಿ ಥರ ಡ್ಯಾನ್ಸರ್ ಅಂತ ಬೈರಡ ತಿಳ್ಕೊಂಡು, ಸೊ ಅದೆಲ್ಲ ಒಂಥರ ಎಲ್ಲೋ ನನಗೆ ಬೇಜಾರಾಗ್ತಾ ಇತ್ತು, ಅಯ್ಯೋ ಎಲ್ಲ ಕಡೆ ಇಷ್ಟು ಸ್ಟ್ರಗಲ್ ಮಾಡಬೇಕಲ್ಲ ಅಂತ. ಬಟ್ ಈಗ ಕೂತ್ಕೊಂಡು 4 ಜನಕ್ಕೆ ಸಹಾಯ ಮಾಡೋಷ್ಟು ನನಗೆ ಎಲ್ಲೋ ನನಗೆ ದೇವರು ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಇದನ್ನು ಉಳಿಸ್ಕೊಂಡು ಹೋಗಬೇಕು, ಹಾಗೆ ಬೆಳೆಸ್ಕೊಂಡು ಹೋಗಬೇಕು ಅಂತ ನನಗೆ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್. ಇವಾಗ ಒಂದು ಸಿನಿಮಾ ರಂಗದಲ್ಲಿ ನಟ ಅಥವಾ ನಟಿಯಾಗಿ ಗುರುತಿಸ್ಕೊಳ್ಬೇಕು ಅಂತಂದಾಗ ಎಷ್ಟೋ ಜನ ಕಾಲೆಳಿತಾರೆ, ಅವಮಾನಗಳನ್ನ ಮಾಡ್ತಾರೆ, ಆ ರೀತಿ ಒಂದು ಕಹಿ ಘಟನೆ ನಡೆದಿದೆಯಾ ನಿಮ್ಮ ಈ ಒಂದು ಸಿನಿ ಜರ್ನಿಯಲ್ಲಿ? ಎಲ್ಲ ತರ ಎಕ್ಸ್ಪೀರಿಯನ್ಸ್ ಖಂಡಿತ ಹಾಗೆ ಆಗಿರುತ್ತೆ. ಬೇಜಾರಾಗಿರೋದು ಅಂದ್ರೆ ಹಂತ ಹಂತವಾಗಿ ನನಗೆ ಏನು ಒಂದಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ, ಮಾಡ್ಕೊಂಡು ಬಂದಾಗ ಒಂದು ಒಳ್ಳೆ ರೆಕಗ್ನೈಸ್ ಸಿಗ್ತಾ ಇತ್ತು. ಬಟ್ ಸಡನ್ ಆಗಿ ನನಗೆ ರೂಪಿಕಾ ಎಲ್ಲ ಓಕೆ, ಆದ್ರೆ ಸ್ವಲ್ಪ ದಪ್ಪ ಅಂತ ಹೇಳ್ತಾ ಇದ್ರು. ಐ ವಾಸ್ ವೆರಿ ಪ್ಲಂಪಿ ಅಟ್ ದಟ್ ಟೈಮ್, ತುಂಬಾನೇ ಇದು ಬಂದಿತ್ತು. ಅದನ್ನ ನಾನು ಚಾಲೆಂಜ್ ಆಗಿ ತಗೊಂಡು, ಬಿಕಾಸ್ ಅದೆಲ್ಲ ಮಾತುಗಳು ಕೇಳ್ತೀವಲ್ಲ ಅದೊಂಥರ ನಮಗೆ ಟಾಂಟಿಂಗ್ ಆಗ್ಬಿಡತ್ತೆ. ಸೊ ರೂಪಿಕಾ ಎಲ್ಲ ಓಕೆ, ಬಟ್ ಒಳ್ಳೆ ನಟಿ, ಆದ್ರೆ ದಪ್ಪ ಅಂತ ಒಂದು ಬ್ರಾಕೆಟ್ ಅಲ್ಲಿ ನನಗೆ ಆರ್ಟಿಕಲ್ ಹಾಕಿದ್ದಾಗ ಸ್ವಲ್ಪ ಇಟ್ ವಾಸ್ ಡಿಸ್ಟರ್ಬಿಂಗ್ ಫಾರ್ ಮಿ. ಸೊ ಚಾಲೆಂಜ್ ಆಗಿ ತಗೊಂಡೆ. 3 ತಿಂಗಳು ಡೇ ಆ್ಯಂಡ್ ನೈಟ್ ನಾನು ವರ್ಕೌಟ್ ಮಾಡಿ ಒಂದು 3 ತಿಂಗಳಲ್ಲಿ 18 ಕೆಜಿ ರೆಡ್ಯೂಸ್ ಆಗಿ ಎಲ್ಲರ ಒಂದು ಬ್ಲೆಸ್ಸಿಂಗ್ಸ್ ಇಂದ ತಿರ್ಗಾ ಸಿನಿಮಾಗಳು ಮಾಡ್ತಾ ಇದ್ದೀನಿ, ಕೈ ತುಂಬ ಕೆಲಸ ಇದೆ, ಆ್ಯಂಡ್ ತೆಲುಗು ಸಿನಿಮಾ ಕೂಡ ಮಾಡ್ತಾ ಇದ್ದೀನಿ. ಹಲವಾರು ಇದೆ, ಅವಮಾನಗಳಾಗಿರುತ್ತೆ, ಆ್ಯಂಡ್ ಎಷ್ಟೊಂದು ಸಿನಿಮಾಗಳು ನಾವು ಮಾಡಬೇಕಾಗಿರ್ತದೆ, ನಮಗೆ ಅವಕಾಶಗಳು ತಪ್ಪು ಹೋಗಿರುತ್ತೆ, ನಮಗೆ ಗೊತ್ತೂ ಇರಲ್ಲ ಏನಕ್ಕೆ ಅಂತ. ಸೊ ಅದೆಲ್ಲ ಆದಾಗ ಸ್ವಲ್ಪ ಬೇಜಾರಾಗ್ತಿರತ್ತೆ. ಅದೆಲ್ಲ ಫೇಸ್ ಮಾಡಿದೆ, ನನಗೆ ಅದೊಂಥರ ಕ್ಯಾಶುವಲ್ ಅನಿಸ್ಬಿಡ್ತು ಅಂದರೆ ಲೈಕ್ ಹೌದು ಅದೆಲ್ಲ ರಿಸೀವ್ ಮಾಡ್ಕೊಂಡ್ರೆನೇ. ಆ್ಯಂಡ್ ನಾನು ನಂಬೋದು ಇಷ್ಟೇ, ಇವಾಗ ಯಾರು ಸಿನಿಮಾಗೆ ಬರಬೇಕು ಅಂತ ಅಂದ್ಕೊಂಡಿದ್ರು ಅಥವಾ ಯಾರು ಇಂಡಸ್ಟ್ರಿ ಬಗ್ಗೆ ಅಷ್ಟು ಕಾನ್ಷಿಯಸ್ ಅಲ್ಲ ನಾನು ಇಂಡಸ್ಟ್ರಿ ಏನಾದ್ರು ಮಾಡಬೇಕು ಅಂತ, ಎಸ್ ಅಫ್ಕೋರ್ಸ್ ಪ್ಲೀಸ್ ಡೋರ್ಸ್ ಆರ್ ಓಪನ್, ಈ ಇಂಡಸ್ಟ್ರಿ ನಿಮ್ಮಿಂದ ಖಂಡಿತವಾಗ್ಲೂ ಪ್ರೀತಿ ಮಾಡುತ್ತೆ. ಆದರೆ ನಾವು ಇಂಡಿಪೆಂಡೆಂಟ್ ಆಗಿ ಏನು ಕಲಿಬೇಕು ಅಂದರೆ ಪೇಷನ್ಸ್ ಇರಬೇಕು ಇಲ್ಲಿ ಫಸ್ಟ್. ನಾವು ಆ್ಯಕ್ಟಿಂಗ್ ಅನ್ನೋದಕ್ಕಿಂತ ಮುಂಚೆ ನಾನು ಏನು ಯೂಸ್ ಮಾಡಿದ್ರೆ ಪೇಷನ್ಸ್, ತಾಳ್ಮೆ ಇರಬೇಕು. ಸೊ ತಾಳ್ಮೆಯಿಂದ ನಿಮ್ಮ ಪ್ರತಿಭೆನ ಯೂಸ್ ಮಾಡಿಕೊಂಡು ನೀವು ಎಷ್ಟು ಸ್ಟ್ರಗಲ್ ಮಾಡ್ತಿರೋ, ನೀವು ಇವಲ್ಲಿ 100% ನಾನು ಸ್ಟ್ರಗಲ್ ಮಾಡಿರ್ತೀನಿ,
100% ರಿಸಲ್ಟ್ ನಿಮಗೆ ಇಮಿಡಿಯೇಟ್ ಸಿಗಲ್ಲ ಸ್ಟೆಪ್ ಬೈ ಸ್ಟೆಪ್ ಬನ್ನಿ ಆ್ಯಂಡ್ ನಿಮ್ಮ ಪ್ರತಿಭೆಯಲ್ಲಿ ನೀವು ಬಿಲೀವ್ ಮಾಡಿ ಅಂತ ನಾನು ಎಲ್ಲರಿಗೂ ಒಂದು ಚಿಕ್ಕ ಒಂದು ಸಜೆಷನ್ ಕೊಡ್ತೀನಿ ಅಂತ ಹೇಳ್ಬೋದು ನಾವು ಆವಾಗಲೇ ಹೇಳಿದೆ ನೀವು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರ ಆ್ಯಂಡ್ ಸ್ಟುಡಿಯೋ ಕೂಡ ಇಟ್ಕೊಂಡಿದ್ದೀರಾ ಆ ಒಂದು ಡ್ಯಾನ್ಸ್ ಕೆರಿಯರ್ ಹೇಗೆ ಸ್ಟಾರ್ಟ್ ಆಯ್ತು ನಿಮ್ದು ತರಲೆ ಮಾಡ್ತಾ ಮಾಡ್ತಾನೆ ಡ್ಯಾನ್ಸ್ ಕೆರಿಯರ್ನ ಶುರು ಮಾಡಿಕೊಂಡೆ ಹಾಗೆ ಪ್ರೋಗ್ರಾಮ್ಸ್ಗಳನ್ನ ಕೊಡ್ಕೊಂಡು ಬಂದೆ ಕೆಂಪೇಗೌಡ ಅವಾರ್ಡ್ ಬಂತು ಆರ್ಯಭಟ್ಟ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು ನನ್ನ ಆಸ್ತಿ ಏನು ಎಲ್ಲರೂ ಕೇಳ್ತಾರೆ ಎಷ್ಟು ಸಂಪಾದನೆ ಮಾಡಿದೀರಾ ಮೇಡಮ್ ಅಂತ ಒಂದು 3,000 ಅವಾರ್ಡ್ಸ್ ಬಂದಿದೆ ಡ್ಯಾನ್ಸ್ ರಂಗಭೂಮಿ ಸ್ಟೇಜ್ ಓವರ್ ಆಲ್ ಒಂದು ಕ್ರಿಯೇಟಿವ್ ಫೀಲ್ಡ್ಗೆ ಬಂದಿರೋದು ಸೊ ಎಸ್ ಎಷ್ಟೊಂದ್ಸಲ ನನಗೆ ಏನಾದ್ರು ಒಂದು ಚೂರು ನನಗೆ ಮೂಡ್ ಸ್ವಿಂಗ್ಸ್ ಅದೆಲ್ಲ ಆದಾಗ ಒಂದು ಸ್ಟುಡಿಯೋಗೆ ಬರ್ತೀನಿ ಇಲ್ಲಾಂದ್ರೆ ಕೆಳಗಡೆ ಹೋಗ್ತೀನಿ ಒಂದು 1 ಅವರ್ ನಾನು ಅದೆಲ್ಲ ನೋಡಿದಾಗ ಅದು ನನಗೆ ಆಟೋಮೆಟಿಕ್ ಎನರ್ಜಿ ಬೂಸ್ಟರ್ನು ಐ ಕ್ಯಾನ್ ಡೂ ಸಮಥಿಂಗ್ ಐ ಶುಡ್ ಡೂ ಸಮಥಿಂಗ್ ಅಂತ ನನಗೊಂದು ಎನರ್ಜಿ ಬೂಸ್ಟ್ ಬರುತ್ತೆ ಆ್ಯಂಡ್ ಎಸ್ ನನ್ನ ತಾಯಿನೂ ಡ್ಯಾನ್ಸರ್ ಆಗಿದ್ರು ಅವರು ಒಂದು ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರಿಂದ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅವರ ಒಂದು ಡ್ಯಾನ್ಸಿಂಗ್ ಫೀಲ್ಡ್ನ ಸೊ ನನಗೆ ಅದನ್ನು ಹೇಳ್ಕೊಡೋ ಅಂತ ಒಂದು ಕ್ಲಾಸಿಗೆ ಸೇರ್ಕೊಳ್ಳುವಂಥ ಸಪೋರ್ಟ್ ಸೊ ಯಾ ಇಟ್ ವಾಸ್ ಲೈಕ್ ದ್ಯಾಟ್ ಡ್ಯಾನ್ಸ್ ಕ್ಲಾಸಿಗೆ ಹೋದೆ ಪ್ರೋಗ್ರಾಮ್ಸ್ ಕೊಡ್ತಾ ಬಂದೆ ಆ್ಯಂಡ್ ಡ್ಯಾನ್ಸಿಂದನೇ ನನಗೆ ಸಿನಿಮಾನೂ ಕೂಡ ನನಗೆ ಅವಕಾಶಗಳು ಬಂತು ಸೊ ಒಂಥರ ಡ್ಯಾನ್ಸರ್ ಆಗಿರೋದಕ್ಕೂ ತುಂಬ ಹೆಮ್ಮೆ ಅನಿಸ್ತಾ ಇದೆ ಗೆಜ್ಜೆ ಅನ್ನೋ ಒಂದು ಸ್ಟುಡಿಯೋನ ಕಟ್ತೀರಾ ಅದೇನು ಕನಸಾಗಿತ್ತಾ ಒಂದು ನಾನು ಒಂದು ಸ್ಟುಡಿಯೋ ಮಾಡಬೇಕು ಡ್ಯಾನ್ಸ್ ಮಕ್ಕಳಿಗೆ ಡ್ಯಾನ್ಸ್ನ ಹೇಳ್ಕೊಡ್ಬೇಕು ಅನ್ನೋ ಒಂದು ಕನಸಾಗಿತ್ತು ಹೌದು ಒಂದು ಡ್ಯಾನ್ಸರ್ ಆಗಿರೋದ್ರಿಂದನೇ ನನಗೇನಾದರೂ ಒಂದು ನೆಕ್ಸ್ಟ್ ಇನ್ನೊಂದು ಮಾಡಬೇಕು ಏನಾದರೂ ಒಂದು ಕಲ್ತಿರೋ ಇದನ್ನು 4 ಜನಕ್ಕೆ ಹೇಳ್ಕೊಡೋದು ಒಂದು ಉತ್ತಮ ಅಂತ ಹೇಳಿ ಸೊ ಇನ್ನು ಕಲಿತಾ ಇದ್ದೀನಿ ನಾನು ಸ್ಟೂಡೆಂಟ್ ಈ ಗೆಜ್ಜೆ ಸ್ಟುಡಿಯೋ ನನಗೂ ಒಂಥರ ಇನ್ಸ್ಟಿಟ್ಯೂಷನ್ ಇದ್ದಂಗೆ ಸೊ ಇಟ್ ಇಸ್ ಸಮಥಿಂಗ್ ಮೈ ಡ್ರೀಮ್ ಅಂತ ಹೇಳ್ಬೋದು ಗೆಜ್ಜೆ ಆ ಡ್ಯಾನ್ಸ್ ಸ್ಟುಡಿಯೋ ಇದು ಅಷ್ಟೇ ನನಗೆ ನಾನೇ ಇಟ್ಟರು ಅಂತ ಹೆಸರು ಗೆಜ್ಜೆ ಬಿಕಾಸ್ ಯಾವುದೇ ಒಂದು ಡ್ಯಾನ್ಸರ್ಗೆ ಫಸ್ಟ್ ಜ್ಞಾಪಕ ಬರೋದೇ ಗೆಜ್ಜೆ ಸೊ ಅದೇ ಒಂಥರ ಎಲ್ಲರಿಗೂ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅದನ್ನು ಪೂಜಿಸ್ತೀವಿ ಸೊ ಅದೇ ಇರಲಿ ಅಂತ ಹೇಳಿ ಎಲ್ಲೂ ಬೇಡ ಮನೆ ಮೇಲೇ ಒಂದು ಸ್ಟುಡಿಯೋ ಮಾಡಬೇಕು ಅಂದಾಗ ನನ್ನ ಫ್ಯಾಮಿಲಿ ಕೂಡ ಮಾಡುವ ಆಯಿತು ಅಂತ ಹೇಳಿ ಒಂದು ಡ್ಯಾನ್ಸ್ ಸ್ಟುಡಿಯೋ ಓಪನ್ ಮಾಡಿದೆ ಒಂದು 3ನೇ ವರ್ಷ ನಡೀತಾ ಇದೆ ಬಟ್ ಈವೆಂಟ್ಸ್ಗಳನ್ನ ಕೊಡ್ಕೊಂಡು ಬರ್ತಾ ಇದ್ವಿ ಒಂದಷ್ಟು ಈವೆಂಟ್ಸ್ಗಳು ಮಾಡಿದ್ದೀವಿ ಡ್ಯಾನ್ಸ್ ಕ್ಲಾಸ್ ಇವಾಗ ನಾನು ಇನ್ನೊಂದು 19th ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿತ್ ಆಲ್ ಪ್ರಿಕಾಷನರಿ ಮೆಷರ್ಸ್ ದಟ್ ಶುಡ್ ಆಲ್ಸೋ ಬಿ ಮೆನ್ಷನ್ ಬಿಕಾಸ್ ಏನಪ್ಪ ಈ ಕೊರೋನಾ ವೈರಸ್ ಟೈಮಲ್ಲಿ ಈ ಪ್ಯಾಂಡಮಿಕ್ ಟೈಮಲ್ಲಿ ಡ್ಯಾನ್ಸ್ ಕ್ಲಾಸ್ ಶುರು ಮಾಡ್ತಾ ಇದ್ದೀನಿ ಅಂತಾರಲ್ಲ ಬ್ಯಾಚ್ಗೆ 5 ಜನ ಬರ್ತಾರೆ ಆ್ಯಂಡ್ ವಿತ್ ಅ ವೆರಿ ಪ್ರೊಫೆಷನಲ್ ಟ್ರೈನ್ ಡ್ಯಾನ್ಸರ್ಸ್ ಆ್ಯಂಡ್ ಯೋಗ ಕೂಡ ನಡೀತಾ ಇದೆ ಇಲ್ಲಿ ನೆಕ್ಸ್ಟ್ ಆರ್ಟ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇದು ಹೆಂಗಿರಬೇಕು ಅಂದರೆ ಇದೊಂದು ಈ ಒಂದು ವೇದಿಕೆ ಒಂದು ಗೆಜ್ಜೆ ಪ್ಲಾಟ್ಫಾರ್ಮ್ ನನ್ನ ಆಸೆ ಏನಂತ ಹೇಳಿದ್ರೆ ನಾನು ಯಾರು ಕಲಿಬೇಕು ನಾನೇನಾದ್ರು ಒಂದು ಚಿಕ್ಕ ಸಾಧನೆ ಮಾಡಬೇಕು ಅಂತ ಇರ್ತಾರೆ ಗೊತ್ತಾ ಅವ್ರಿಗೆ ಒಂದು ಪಕ್ಕ ಪ್ರೊಫೆಷ್ನಲ್ ಟ್ರೈನಿಂಗ್ ಆಗಬೇಕು ಸುಮ್ಮನೆ ಹೇಳ್ಕೊಡೋದಾಗಲಿ ಆ್ಯಂಡ್ ಅದೆಲ್ಲ ಇಲ್ಲ ಒಂದು ಬೇರೆ ಬೇರೆ ಐಡಿಯಾಸ್ ಇದೆ ದೊಡ್ಡ ದೊಡ್ಡ ಐಡಿಯಾಸ್ ಇದೆ ಸೊ ನೀವು ಬರ್ಬೋದು ಅಡ್ಮಿಷನ್ ಮಾಡ್ಕೊಳ್ಬೋದು ಆ್ಯಂಡ್ ಒಳ್ಳೆ ಪ್ರೊಫೆಷ್ನಲ್ ಟ್ರೈನರ್ ಜೊತೆ ಟ್ರೈನ್ ಆಗ್ಬೋದು ಅಂತ ಹೇಳಿ ಯಾವ ಫಾರ್ಮ್ ಡ್ಯಾನ್ಸ್ ನ ಹೇಳ್ಕೊಡ್ತಾ ಇದ್ದೀರಾ ಸದ್ಯಕ್ಕೆ ಫ್ರೀ ಸ್ಟೈಲ್ ಬಾಲಿವುಡ್ ಡ್ಯಾನ್ಸ್ ನ ನಾವು ಶುರು ಮಾಡ್ತಾ ಇದ್ದೀವಿ ಸೊ ಅದಾದ್ಮೇಲೆಲ್ಲ ಕ್ಲಾಸಿಕಲ್ ಫಾರ್ಮ್ಯಾಟ್ ನಾವು ಇದು ಮಾಡ್ತಿದ್ದೀವಿ ಸೊ ಈ 19th ನಾವು ಫ್ರೀ ಸ್ಟೈಲ್ ಬಾಲಿವುಡ್ ಸೊ ವೀಕ್ಲಿ 3 ಕ್ಲಾಸಸ್ ಇವಾಗ ನಾನು ಶುರು ಮಾಡ್ತಾ ಇದ್ದೀನಿ ಇವಾಗ ಒಂದು 10 ವರ್ಷದ ಸಿನಿ ಜರ್ನಿಯಲ್ಲಿ ನಾನು ಈ ಒಂದು ನಟನ ಜೊತೆ ನಟಿಸ್ಬೇಕಿತ್ತು ಈ ಪಾತ್ರ ನಾನು ಮಾಡ್ಬೇಕಿತ್ತು ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ಸಿರೋದಿದ್ಯಾ ತುಂಬಾ ಸಿನಿಮಾಗಳ ಆತರ ಅನ್ಸಿರುತ್ತೆ ಒಂದ್ಸಲ ಈಗ ನೋಡೇ ನಾನು ಮಾಡ್ಬೋದಾಗಿತ್ತಲ್ವಾ ಅಯ್ಯೋ ಇದನ್ನ ಮಿಸ್ ಮಾಡ್ಕೊಂಡೆ ಅಂತ ಬಟ್ ತುಂಬಾ ನನ್ನ ಕಾಡೋ ಅಂತ ಸಿನಿಮಾ ಯಾವಾಗ್ಲಿದ್ರು ಅಥವಾ ನಾನು ಇನ್ನ ನನಗೆ ಇನ್ನೊಂದು 10 ವರ್ಷ ನಾನು ದೊಡ್ಡ ಸೀನಿಯರ್ ಸಿಟಿಸನ್ ಆತರ ಯಾವ್ದು ಇಲ್ಲ ಜಸ್ಟ್ ಲೈಕ್ ನಾನು ಯಾವಾಗ್ಲೂ ಅದನ್ನೇ ಹೇಳ್ತಿರ್ತೀನಿ 10 ವರ್ಷ ನನಗಂದ್ರೆ ಒಂದೇ ವರ್ಷ ಆಗಿರೋದು ನನಗೆ ಈ ಇಂಡಸ್ಟ್ರಿಲಿ ಕಲಿಬೇಕಾಗಿದ್ದ 10 ವರ್ಷ ಆಯ್ತು ಸೊ ಇವಾಗೆಲ್ಲ ಕಲ್ತಿದ್ದೀನಿ ಸೊ ಐ ಆಮ್ ಜಸ್ಟ್ ರೆಡಿ ಟು ಡೂ ಸಿನಿಮಾಸ್ ನಾವು ಅಂತ ಹೇಳಿ ಸೊ ಎಸ್ ಯಾವಾಗ್ಲೂ ಕಾಡೋ ಸಿನಿಮಾ ನನಗೆ ತುಂಬಾ ಇನ್ಸ್ಪೈರ್ ಆಗೋ ಸಿನಿಮಾ ನನ್ನ ಆಲ್ ಟೈಮ್ ರೋಲ್ ಮಾಡೆಲ್ ಅಂದ್ರೆ ಸೌಂದರ್ಯ ಅವರು ನಾನು ತುಂಬಾನೇ ಅವ್ರನ್ನ ಇಷ್ಟಪಡ್ತೀನಿ ಆ್ಯಂಡ್ ಲೈಕ್ ಶೀ ಇಸ್ ಮೈ ಲೈಕ್ ನನ್ನ ಜೀವ ಇರೋರ್ಗೂ ಅವರೇ ಬಿಕಾಸ್ ಏನಕ್ಕಂದ್ರೆ ಅವ್ರ ಕಣ್ಣಲ್ಲೇ ಮಾತಾಡೋರು ಆ್ಯಂಡ್ ಹೀರೋಗೆ ಸಮವಾಗಿ ನಿಂತ್ಕೊಂಡು ಕ್ಯಾರೆಕ್ಟರ್ಸ್ ಮಾಡಿದ್ದಾರೆ ಡ್ಯಾನ್ಸರ್ ಆಗಿ ಗ್ರೇಸ್ಫುಲ್ ಆಕ್ಟಿಂಗ್ ಅವ್ರು ಬರೀ ನೀನು ಲಂಗಾದಾವಣಿ ಅನ್ಕೊಂಡು ಬರೀ ಹೋಮ್ಲಿ ಕ್ಯಾರೆಕ್ಟರ್ಗೆ ಅನ್ಕೊಂಡು ಆ ಥರ ಯಾವತ್ತೂ ಮಾಡಿಲ್ಲ ಏನು ಕ್ಯಾರೆಕ್ಟರ್ ಕೊಟ್ಟರು ಆ ಒಂದು ಶಾರ್ಟ್ ಟರ್ಮಲ್ಲಿ ಪ್ರೂವ್ ಮಾಡಿದ್ದಾರೆ ಒಂದು ವಿಚಾರ ಯಾವಾಗಲೂ ಆಪ್ತ ಮಿತ್ರ ಬಗ್ಗೆ ಹೇಳಬೇಕು ಅಂದರೆ ನನಗೆ ಕಾಂಪಿಟೇಷನ್ಸ್ಗೆ ಹೋದಾಗ 2 ಸಾಂಗ್ ಅಂತೂ ನನಗೆ ತುಂಬಾನೇ ಟ್ರೇಡ್ ಮಾರ್ಕ್ ಸೆಟ್ ಮಾಡಿಬಿಟ್ಟಿದ್ದೆ ಒಂದು ನೆನಪಿರಲಿ ಇಂದು ಬಾನಿಗೆಲ ಹಬ್ಬ ಒಂದು ರಾರ ಸೊ ಯಾವುದೇ ಪ್ರೋಗ್ರಾಮ್ಗೆ ಹೋದ್ರು ಪ್ರೇಮ್ ಅವ್ರು ಬರ್ತಾ ಇದ್ರು ಎಷ್ಟೊಂದು ಪ್ರೋಗ್ರಾಮ್ಗೆ ಗೆಸ್ಟ್ ಅವ್ರ ಮುಂದೆ ನಾನು ನೆನಪಿರಲಿ ಇಂದು ಬಾನಿಗೆಲ ಹಬ್ಬ ಅಂತ ಸಾಂಗ್ ಡ್ಯಾನ್ಸ್ ಮಾಡಿದ್ದೆ ಆಪ್ತ ಮಿತ್ರ ಪ್ರೋಗ್ರಾಮ್ ಕೊಡಬೇಕಾದ್ರೆ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ನಮ್ಮ ಅಣ್ಣಂಗೆ ಜ್ವರ ಬಂದ್ಬಿಟ್ಟಿತ್ತು ಅಂದ್ರೆ ನನ್ನ ಡ್ಯಾನ್ಸ್ ನೋಡಿ ಅಷ್ಟು ಇನ್ವಾಲ್ವ್
ಇನ್ವಾಲ್ವ್ಮೆಂಟ್. ಹ್ಯಾಂಡಿ ಕ್ಯಾಮಲ್ ಶೂಟ್ ಮಾಡ್ತಾ ಇದ್ದ, ತೋಮ್ 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 ಅಂತ ಬಿದ್ದು ಒಂದು ಐ ಎಕ್ಸ್ಪ್ರೆಷನ್ ಕೊಡ್ತೀವಿ, ಒಂದು ಗುರಾಯಿಸ್ತೀವಲ್ಲ ಆ ಟೈಮಲ್ಲಿ ಲಿಟ್ರಲಿ ಹಿಂಗೆ ಅವ್ನು ಶಿವರ್ ಆಗಿಬಿಟ್ಟು ಒಂದು ದಿನ ಪೂರ್ತಿ ಅವನಿಗೆ ಜ್ವರ ಅಂದರೆ ಆ ಇನ್ವಾಲ್ವ್ಮೆಂಟ್ ಆ ಸ್ಟೇಜ್ ಮೇಲೆ ಹೋದಾಗ ಅದು ಪರಕಾಯ ಪ್ರವೇಶ ಅಂತೀವಲ್ಲ ಕ್ಯಾರೆಕ್ಟರ್ಸ್ಗೆ ನಮ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ ಆ ಸಾಂಗ್ಗೂ ಅವ್ರ ಮಾ. ಆ್ಯಂಡ್ ಸೌಂದರ್ಯ ಮೇಡಮ್ ಅವ್ರು ಸಿನಿಮಾದಲ್ಲಿ ಮಾಡಿದಾಗ ನಮಗೆ ಗೂಸ್ ಬಂಪ್ಸ್ ಬಂತು. ಆ್ಯಂಡ್ ಇನ್ನು ಆ ಸಾಂಗ್ ಸ್ಟೇಜ್ ಮೇಲೆ ಮಾಡ್ತೀವಿ ಅಂದರೆ ಇಟ್ ವಾಸ್ ಲೈಕ್ ಅ ವಂಡರ್ಫುಲ್ ಜರ್ನಿ. ಸೊ ಅದೊಂದು ಸಿನಿಮಾ ನನಗೆ ಯಾವತ್ತೂ ಕಾಡುತ್ತೆ. ಆ್ಯಂಡ್ ರೀಸೆಂಟ್ ಟ್ರೆಂಡ್ಸಲ್ಲಿ ನನಗೆ ತೆಲುಗು ಇಂಡಸ್ಟ್ರಿಯಲ್ಲಿ ತುಂಬ ಜನ ನನಗೆ ಜೂನಿಯರ್ ಕೀರ್ತಿ ಸುರೇಶ್ ಅಂತ ಕರೀತಾರೆ. ಅಂದರೆ ನಿಮಗೆ ಆ ಫೀಚರ್ಸ್ ಎಲ್ಲ ಇದೆ, ಯು ಹ್ಯಾವ್ ದಟ್ ಕ್ಯೂಟ್ ಲೈಕ್ ಒಂಥರ ನೀವು ರಿಸೆಂಬಲ್ ಆಗ್ತೀರಾ ಅಂತ. ನನಗೆ ಮಹಾನಟಿ ಆಲ್ ಟೈಮ್ ಬಿಕಾಸ್ ಅಂತ ಒಂದು ಏನಂತ ಹೇಳ್ತೀವಿ, ಇಟ್ ಇಸ್ ಅ ಡೈರೆಕ್ಟರ್ ಸಿನಿಮಾ, ಒಂಥರ ಪ್ಯಾಷನೇಟ್ ಸಿನಿಮಾ. ಆ ಮಹಾನಟಿ ಸಿನಿಮಾ ಈಗಲೂ ನೋಡ್ತಾ ಇದ್ರು ಎಂತ ಒಂದು ಆರ್ಟಿಸ್ಟ್ಗೂ ಕನೆಕ್ಟ್ ಆಗ್ಬಿಡ್ತೀವಿ, ನಮಗೂ ಹಿಂಗಿರುತ್ತಲ್ವಾ, ನಮ್ಮ ಸ್ಟ್ರಗಲ್ಸು ಹೀಗಿರುತ್ತಲ್ವಾ. ಆ್ಯಂಡ್ ಆ ಒಂದು ಸಿನಿಮಾ ಸ್ಕ್ರಿಪ್ಟ್ನ ತಗೊಂಡು ಹೋಗಿದಾರಲ್ಲ, ಮೆಚ್ಯೂರ್ಡ್ ವೇನಲ್ಲಿ ಹ್ಯಾಂಡಲ್ ಮಾಡಿದಾರಲ್ಲ, ಇಟ್ ಈಸ್ ನಾಟ್ ಅ ಈಸಿ ಟಾಸ್ಕ್. ಸೊ ಆ ಸಿನಿಮಾ ನನಗೆ ಇದು ಯಾವತ್ತಿದ್ರು ನನಗೆ ಕಾಡುವಂಥದ್ದು. ಸೊ ಹೋಪಿಂಗ್ ಫಾರ್ ದ್ಯಾಟ್ ಕೈಂಡ್ ಆಫ್ ಸ್ಕ್ರಿಪ್ಟ್. ಸೊ ನೋಡೋಣ, ತುಂಬ ಜನ ಹೇಳಿದ್ದಾರೆ ಆದಷ್ಟು ಬೇಗ ಒಂದು ಕನ್ನಡದಲ್ಲಿ ಏನಾದ್ರು ಮಹಾನಟಿ ಮಾಡಿದ್ರೆ ನೀವು ಏನು ಪಕ್ಕಾ ಸೂಟ್ ಆಗ್ತೀರಾ ಅಂತ. ಸೊ ಫಿಂಗರ್ಸ್ ಕ್ರಾಸ್, ಲೆಟ್ಸ್ ಸಿ ಆಗ್ಬೋದೇನೋ. ಆಗಲಿ, ಇವಾಗ ನಿಮ್ಗೊಂದು ಫಿಲ್ಮ್ ಆಫರ್ ಬಂದ್ಬಿಟ್ಟು ನೀವು ಬೇಡ ಅಂತ ಹೇಳಿ ಆ ಫಿಲ್ಮ್ ಹಿಟ್ ಆಗಿದ್ದು ನಿಮ್ಗೆಲ್ಲೋ ಒಂದ್ ಕಡೆ ಬೇಜಾರಾಗಿದ್ದೆ, ಶ ನಾನು ಒಪ್ಕೋಬೇಕಿತ್ತಲ್ಲ ಈ ಫಿಲ್ಮು, ನಾನು ಮಾಡಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ, ಏನೋ ಫಿಲ್ಮ್ ಆಗಲಿ ಯಾವುದೋ ಒಂದು ಪ್ರೋಗ್ರಾಮ್ ಆಗಲಿ ಏನು. ಆ ಪ್ರೋಗ್ರಾಮ್ಸ್ ಎಲ್ಲ ಬಿಕಾಸ್ ಎಲ್ಲ ಒಂಥರ ಬಂದರೆ ಅಟ್ ಎ ಟೈಮ್ ಎಲ್ಲ ಒಟ್ಟಿಗೆ ಬರುತ್ತೆ, ಇಲ್ಲಾಂದರೆ ಇನ್ನೂ ನಮಗೆ ಕೆಲಸ ಇರಲ್ಲ ಆ ಥರ. ಸೊ ಹೌದು, ಒಂದೆರಡು ಪ್ರೋಗ್ರಾಮ್ಸ್ ಕೂಡ ಶೋಸ್ ಕೂಡ ರಿಯಾಲಿಟಿ ಶೋಸ್ ಆ ಥರ ಆಗಿದೆ. ಶೇಟ್ ನಾನು ಇದು ಮಾಡಬೇಕಾಗಿತ್ತು, ಮಿಸ್ ಮಾಡಿಕೊಂಡೆ ಅಂತ. ಬಟ್ ಎಸ್, ಆ ಥರ ಇದಾಗ ಡಿಸ್ಟರ್ಬ್ ಆಗಿದೆ. ಬಟ್ ಸಿನಿಮಾಗಳು ಆ ಥರ ಯಾವುದು ನಾನು ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೊಳ್ಳೋದಾಗಲಿ ಅದೆಲ್ಲ ಇಲ್ಲ. ಆ್ಯಂಡ್ ಡೇಟ್ಸ್ ಎಲ್ಲ ಮ್ಯಾನೇಜ್ ಮಾಡ್ತದೆ, ಆ್ಯಂಡ್ ಅಷ್ಟೇ ಒಳ್ಳೆ ಫ್ರೆಂಡ್ಲಿ ಟೀಮ್ ಸಿಗ್ತಾ ಇತ್ತು ನನಗೆ. ಸೊ ಆ ಥರ ದೊಡ್ಡ ಇದೆಲ್ಲ ಇಲ್ಲ. ಆ್ಯಂಡ್ ಮೋರ್ ಓವರ್ ಐ ಆಮ್ ಲೈಕ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ವೇಟ್ ಮಾಡ್ತಾ ಇದ್ದೀನಿ. ನನಗೆ ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಆಸೆ ಇದೆ, ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಆಸೆ ಇದೆ. ಸೊ ಶೋಸ್ ಮಿಸ್ ಮಾಡ್ಕೊಂಡಿದ್ದಕ್ಕೆ ಎಸ್, ಎಲ್ಲೋ ಒಂಚೂರು ಯೋಶ್ಯತ್ ನಾನು ಮಾಡಬೇಕಾಗಿತ್ತಿದ್ದು ಅಂತ ಹೇಳಿ. ಇವಾಗ ಒಂದು ಕಾಂಟ್ರವರ್ಸಿ ಅಂತ ಬರುತ್ತೆ, ಫಿಲ್ಮ್ ಇಂಡಸ್ಟ್ರಿ ಬಂದ ತಕ್ಷಣ ಈ ತರ ಕಾಂಟ್ರವರ್ಸಿ ಆಯ್ತು, ತುಂಬಾ ಜನ ಹುಡುಗಿರ ಅಂದ ತಕ್ಷಣ ಸ್ವಲ್ಪ ಕಾಂಟ್ರವರ್ಸಿ ಅಂದ್ರೆ ಸ್ವಲ್ಪ ಅಲ್ಲೇ ಬೇಜಾರಾಗ್ಬಿಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಈ ಕಾಂಟ್ರವರ್ಸಿ ಬಗ್ಗೆ ಒಪಿನಿಯನ್ ಹೇಗೆ ತಗೋತೀರಾ, ನಿಮ್ ಲೈಫ್ ಅಲ್ಲಿ ನೀವು ಹೇಗೆ ತಗೋತೀರಾ ಅದನ್ನ? ಓಕೆ, ಕಾಂಟ್ರವರ್ಸಿ ಅಂತ ಹೇಳಿದ್ರೆ ಐ ಕ್ಯಾನ್ ಜಸ್ಟ್ ಗಿವ್ ಅ ಲೈವ್ ಎಕ್ಸಾಂಪಲ್ ನ. ಏನಂತ ಹೇಳಿದ್ರೆ ಇವಾಗ ಕೊರೋನಾ ವೈರಸ್ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ, ದೂರದಿಂದ ಇದ್ರೆ ಒಳ್ಳೇದು, ನಮಗೆ ವೈರಸ್ ಅಟ್ಯಾಕ್ ಆಗಲ್ಲ ಅಂತ ಮನೆಯಲ್ಲಿರಿ. ಹಾಗೆ ಅಷ್ಟೇ ರೂಪಿಕಾ, ಕಾಂಟ್ರವರ್ಸಿ ಅಂದ್ರೆ ಸೋಷಿಯಲ್ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡ್ತಾರೆ. ದಟ್ ಇಸ್ ಓನ್ಲಿ ಒನ್ ಥಿಂಗ್ ಐ ಕ್ಯಾನ್ ಟೆಲ್. ಅಂದ್ರೆ ಜಾರ್ಕೊಳ್ಳೋದು ಅಂತಲ್ಲ, ಬೀಯಿಂಗ್ ಡಿಪ್ಲೊಮ್ಯಾಟಿಕ್ ಅಂತಲ್ಲ, ಮಾಡ್ತಿರೋ ಕೆಲಸಕ್ಕೆ ಸಾವಿರ ಮಾತಾಡ್ತಾರೆ. ಇವಾಗ ಕೂತಿದ್ರು ಮಾತಾಡ್ತಾರೆ, ನಿಂತಿದ್ರು ಮಾತಾಡ್ತಾರೆ, ನಾವು ಒಳ್ಳೇದು ಎಲ್ಲ ಫೀಲ್ಡ್ ಅಲ್ಲೂ, ಈ ಫೀಲ್ಡ್ ಅಲ್ಲಿ ಏನಕ್ಕೆ ನಾವು ಎದ್ದು ಕಾಣ್ತೀವಿ ಅಂದ್ರೆ ಆಲ್ವೇಸ್ ನಾವು ಕಲರ್ಫುಲ್ ಫೀಲ್ಡ್ ಅಲ್ಲಿ ಇರ್ತೀವಿ, ಕ್ಯಾಮ್ರಾ ಜೊತೆಗೆ ಇರ್ತೀವಿ. ಅಂಡ್ ನಮ್ಮನ್ನೊಂಥರ ಜನ ಅಷ್ಟು ಪ್ರೀತಿ ಮಾಡಿರ್ತಾರೆ, ನಮ್ಮವರು ಅಂತ ಅನ್ಕೊಂಡಿರ್ತಾರೆ. ಸೊ ಐ ಡೋಂಟ್ ವಾಂಟ್ ರಿಯಾಕ್ಟ್ ಫಾರ್ ಎನಿ ಕಾಂಟ್ರವರ್ಸೀಸ್. ನನ್ನ ಬಗ್ಗೆ ಏನಾದ್ರು ಕೇಳ್ಪಂತ ನನ್ನ ಪಾಡಿನ ನಾನು ಐ ನೋ ವಾಟ್ ಐ ಆಮ್ ಅಲ್ವಾ. ಇಷ್ಟು ವರ್ಷ ನಾನು ಏನಾದ್ರು ಸ್ಟ್ರಗಲ್ ಮಾಡಿದ್ದೀನಿ, ಇಷ್ಟು ವರ್ಷ ನಾನು ಗಳಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನನಗೆ ಗೊತ್ತು ಅದ್ರ ಹಿಂದೆ ಎಷ್ಟು ಕಷ್ಟ ಇದೆ, ಅದರಿಂದ ಎಷ್ಟು ಒಂದು ಆ ಒಂದು ಫ್ರೂಟ್ಫುಲ್ನೆಸ್ ಇದೆ, ಆ ಖುಷಿ ಇದೆ ಅಂತ. ಬೇರೆಯವ್ರಿಗೆ ನಾವೇನು ಕ್ಯಾನ್ಸರಬಲ್ ಆಗಿರಬೇಕು, ಬೇಡ, ಬಿ ಫಾರ್ ಯುವರ್ ಸೆಲ್ಫ್. ಅದಕ್ಕೆ ಹೇಳ್ತೀನಿ, ಲವ್ ಯುವರ್ ಸೆಲ್ಫ್. ನೀವು ಯಾವಾಗ ನಿಮ್ಮನ್ನ ಪ್ರೀತಿ ಮಾಡೋಕ್ಕೆ ಇಷ್ಟಪಡ್ತಿರೋ, ನೆಗೆಟಿವಿಟೀಸ್ ಎಷ್ಟೇ ಬರ್ತಾ ಇರಲಿ, ನೀವು ನಿಜವಾಗ್ಲೂ ತಡೆಯೋಕ್ಕೆ ಇಷ್ಟಪಡ್ತೀರಾ. ನಾನು ಯಾವುದೇ ಚಿಕ್ಕ ಚಿಕ್ಕ ಜಗಳನಾದರೂ ಆಗಲಿ ಎಲ್ಲ ನಾನು ರಿಯಾಕ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ನಂದೇ ತಪ್ಪಿದ್ರೆ ನಾನು ಸಾರಿ ಕೇಳ್ಬಿಡ್ತೀನಿ. ಐ ಆಮ್ ದ ಫಸ್ಟ್ ಗರ್ಲ್ ಟು ಬಿ ದಟ್. ಸೊ ಬಟ್ ಕಾಂಟ್ರವರ್ಸೀಸ್, ನೆಗೆಟಿವ್ ಆಸ್ಪೆಕ್ಟ್ ಎಷ್ಟೇ ಬರಲಿ, ರೂಪಿಕಾ ಹಾಗೆ ರೂಪಿಕಾ ಹೀಗೆ ಆಡೋರು ಬಾಯಿ ನೋವತ್ತೆ ವಿನಃ ನನ್ನ ಕೆಲಸ ಯಾವತ್ತಿದ್ರು ಕಡಿಮೆ ಆಗಲ್ಲ. ನಾನು ಹಂಗೆ ಲೈಕ್ ಐ ಆಮ್ ಹ್ಯಾಪಿ ವಿತ್ ಮೈ ಸೆಲ್ಫ್. ಓಕೆ, ಒಂದು ಡ್ಯಾನ್ಸ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತೀರಾ, ಹಾಗೇನೆ ಒಂದು ಆಕ್ಟಿಂಗ್ ಫೀಲ್ಡ್ ಕೂಡ ಬರ್ತೀರಾ, ಯಾಕಂದ್ರೆ ನಿಮ್ಗೆ ಆಕ್ಟಿಂಗ್ ಅಷ್ಟು ಕಷ್ಟ ಆಗಿಲ್ಲದೆ ಇರ್ಬೋದು ಬಿಕಾಸ್ ಥಿಯೇಟರ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ. ಬಟ್ ಅದು ಮಜಾಟಾಗಿ ಸರ್ ಬೇರೆ ಕಾಣಿಸ್ಕೋತೀರಾ, ಒಂದು ಜನಗಳಿಗೆ ನಪ್ಸೋದಂದ್ರೆ ಅಷ್ಟು ಈಸಿಯಾದ ಕೆಲಸ ಅಲ್ಲ. ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮಜಾಟಾಗಿ ಸಲ ಐ ಥಿಂಕ್ ಒಂದು 100 ಎಪಿಸೋಡ್ ಮಾಡ್ತೀರಾ ನೀವು, ಆ ಎಕ್ಸ್ಪೀರಿಯನ್ಸ್? ಅದು ಒಂಥರ ನನ್ನ ಲೈಫ್ಗೆ ನೆಕ್ಸ್ಟ್ ಕಲರ್ ತಂದ್ಕೊಡ್ತು ಅಂತ ಹೇಳ್ಬೋದು. ಸೊ ದಪ್ಪ ಆದ್ಮೇಲೆ ಒಂದು ಸ್ವಲ್ಪ ಬ್ರೇಕ್ ತಗೊಂಡಿದ್ದಲ್ಲ, ಆ ಒಂದು ಗ್ಯಾಪ್ ಅಲ್ಲಿ ನಾನು ಡ್ಯಾನ್ಸ್ ಸ್ಟುಡಿಯೋ ಓಪನ್ ಮಾಡಿದೆ. ಸೊ ನನ್ನ ಕ್ಯಾರೆಕ್ಟರ್ ಯಾವತ್ತೂ ಸೈಲೆಂಟ್ ಆಗಿ ಕೂತ್ಕೊಳ್ಬಾರ್ದು, ನಾನು ಏನೋ ಒಂದು ಕೆಲಸ ಮಾಡ್ತಾ ಇರಬೇಕು. ಎಲ್ಲರೂ ಹೇಳ್ತಾರೆ, ಏನಮ್ಮ ನೀನು ರೂಪಿಕಾ ಅಂದ್ರೆ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತೀಯ, ಅಲ್ಲಿರ್ತೀಯ ಇಲ್ಲಿರ್ತೀಯ. ನನಗೆ ಹಂಗೆ ಇರೋಕ್ಕೆ ಆಸೆ. ಸೊ ಯಾವಾಗ ನನಗೆ ಲೋಕೇಶ್ ಪ್ರೊಡಕ್ಷನ್ಗೆ ನಾನು ಯಾವತ್ತೂ ನಾನು ಥ್ಯಾಂಕ್ಫುಲ್ ಆಗೇ ಇರೋಕ್ಕೆ ಇಷ್ಟಪಡಬೇಕು. ಬಿಕಾಸ್
ನನಗೆ ಒಂದು ಮಜಾ ಟಾಕೀಸ್ ಎಂಥ ವೇದಿಕೆ ಅಂತ ಹೇಳಿದ್ರೆ ಪರಿಪೂರ್ಣವಾಗಿ ಒಂದು ವ್ಯಕ್ತಿಯಾಗಿರುತ್ತೆ, ಪರಿಪೂರ್ಣ ಒಂದು ಕಲಾವಿದೆಯಾಗಿ ರೂಪಿಸ್ಕೊಳ್ಬೋದು ಅಲ್ಲಿ. ಬಿಕಾಸ್ ಅಲ್ಲಿ ನಾನು ಒಂದೇ ಒಂದು ಹೀರೋಯಿನ್ ಆಗಿರಲ್ಲ ಅಥವಾ ಒಂದು ನಾನು ಏನೋ ಒಂದು ಕ್ಯಾರೆಕ್ಟರ್ ಆಗಿರಲ್ಲ, ಎಲ್ಲ ಥರದ ರೋಲ್ಸ್ನ ಪ್ಲೇ ಮಾಡಬೇಕಾಗತ್ತೆ. ಏನು ಏನು ನಕ್ಸೋದು ಜನಕ್ಕೆ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಅದಷ್ಟೊಂದು ತುಂಬ ತುಂಬ ಅಲ್ಲಿ ಲೆಜೆಂಡ್ಸ್ ಇದ್ದಾರೆ, ಏನು ಮಂಡ್ಯಣ್ಣ ಇದ್ದಾರೆ ಅಂಡ್ ಅಪರ್ಣ ಮ್ಯಾಡಮ್. ಸೊ ಈ ತರ ದೊಡ್ಡ ದೊಡ್ಡ ದಂಡ ಇದ್ದಾಗ ಅಂಡ್ ಅದೊಂದು ಪ್ರೂವ್ಡ್ ಶೋ, ಒಂದು ರಿಯಾಲಿಟಿ ಶೋ ನಲ್ಲಿ ತುಂಬಾ ಜನಕ್ಕೆ ಎಂಟರ್ಟೈನ್ ಮಾಡಿ ಅಂಡ್ ಹಲವಾರು ಪ್ರತಿಭೆಗಳಿಗೆ ಅಲ್ಲೊಂದು ಅವಕಾಶ ಸಿಕ್ಕಿದೆ. ಬಿಕಾಸ್ ಆಡಿಯನ್ಸ್ ಆಗಿ ಬಂದಂತ ಟ್ಯಾಲೆಂಟ್ಸ್ಗೂ ಕೂಡ ಒಳ್ಳೊಳ್ಳೆ ಒಂದು ಏನು ಆಫರ್ಸ್ ಗಳೆಲ್ಲ ಸಿಕ್ಕಿದಂತ ಒಂದು ದೊಡ್ಡ ವೇದಿಕೆ. ಯಾವಾಗ ನಂಗೆ ಸೃಜನ್ ಅವ್ರ ಈ ತರ ಒಂದು ಶೋ ಮಾಡ್ತೀಯಾ ಅಂತಂದಾಗ ಐ ವಾಸ್ ಲೈಕ್ ಪ್ರಿಟಿ ಶಾಕ್ ಟು ಆಕ್ಸೆಪ್ಟ್ ಇಸ್, ಏನು ಮಾಡ್ಲಾ ಬೇಡುವ ಅಂತ. ಬಟ್ ಫಸ್ಟ್ ಅವ್ರು ಹೇಳಿದ ಒಂದು 5-6 ಎಪಿಸೋಡ್ ಬಂದ್ ಮಾಡಿ ನೋಡು, ಯು ಸಿ ಯುವರ್ ಕಂಫರ್ಟ್ನೆಸ್ ಅಂತ ಹೇಳಿ. ಸೊ ಏನು ನಮ್ಮ ಎಪಿಸೋಡ್ ಡೈರೆಕ್ಟರ್, ಕ್ರಿಯೇಟಿವ್ ಡೈರೆಕ್ಟರ್ ನಮ್ಮ ತೇಜು ಅವರಾಗ್ಲಿ ಅಂಡ್ ಸೃಜನ್ ಅವರಾಗ್ಲಿ ಅಂಡ್ ಪರ್ಸ್ನಲಿ ಇಡೀ ಟೀಮ್ ರೆಮೋ ಇಂದ ಹಿಡಿದು ಪ್ರತಿಯೊಬ್ಬರು ನನಗೆ ತುಂಬಾ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರು. ಒಂದ್ 2 ಎಪಿಸೋಡ್ ಸ್ವಲ್ಪ ನನಗೆ ಆ ಒಂದು, ಬಿಕಾಸ್ ಇಲ್ಲಿ ಕಟ್ ಇರಲ್ಲ, ರೀಟೇಕ್ಸ್ ಇರಲ್ಲ ಅಥವಾ ಟಾಕ್ ಬ್ಯಾಕ್ ಇರಲ್ಲ, ಏನಿರಲ್ಲ. ನಾವು ಒಂದಿನ ರಿಹರ್ಸಲ್ ಮಾಡ್ತೀವಿ, ನೆಕ್ಸ್ಟ್ ಡೇ ನಾನು ಹೋಗಿ ನಾವು ಲೈವ್ ಅಂದ್ರೆ ಒಂದ್ ಸಲಿ ರೋಲ್ ಕ್ಯಾಮ್ರಾ ಆಕ್ಷನ್ ಅಂದ್ರೆ ಇಡೀ ಎಪಿಸೋಡ್ ನಮ್ದೇನಾದ್ರು ಇನ್ನೊಂದು ಸ್ಕ್ರಿಪ್ಟ್ ಅಲ್ಲಿ ಏನಿರುತ್ತೋ ಅದಕ್ಕಿಂತ ಇಂಪ್ರೂವ್ ಆಗ್ಬೋದು. ಆ ಸ್ಪಾಂಟಾನಿಟಿನ ನಾವು ರಿಯಾಕ್ಟ್ ಮಾಡ್ಬೇಕು. ನಾವು ಎದುರುಗಡೆ ನಮ್ಗೆ ಏನಾದ್ರು ಒಂದ್ ಚೂರು ನಮ್ಗೆ ಡೈಲಾಗ್ ಬಂತಂದ್ರೆ ನಾವು ಡಮ್ಮಿ ಆಗ್ಬಿಡ್ಬಾರ್ದು, ತಿರ್ಗಾ ನಾವು ಕೌಂಟರ್ ಕೊಡ್ಬೇಕು ಅಂಡ್ ಆಡಿಯನ್ಸ್ ನ ನಗಿಸ್ಬೇಕು, ಆಡಿಯನ್ಸ್ ನಮ್ಗೆ ಜೋಶ್ ತುಂಬಬೇಕು, ನಾವೊಂದು ಎನರ್ಜಿಯಿಂದ ಇರಬೇಕು, ಇಡೀ ಸ್ಟೇಜ್ ನ ನಾವು ಆಕ್ಯುಪೈ ಮಾಡ್ಕೊಳ್ಬೇಕು. ಇಷ್ಟೆಲ್ಲ ಚಾಲೆಂಜಸ್ ಇತ್ತು ಅಂಡ್ ಒಂದೊಂದು ಎಪಿಸೋಡ್ ಒಂದೊಂದು ಕ್ಯಾರೆಕ್ಟರ್ಸ್ ನ ನನ್ಗೆ ಕನ್ವರ್ಟ್ ಆಗ್ತಾ ಹೋಯ್ತು. ಡ್ಯಾನ್ಸಿಂಗು ನನ್ಗೆ ಅಲ್ಲಿ ಒಳ್ಳೆ, ನನಗೆ ಅಪ್ಪು ಸರ್ ಮುಂದೆ ನಾನು ಒಂದು ಜಾಕಿ ಸಾಂಗ್ ನಾನು ಡ್ಯಾನ್ಸ್ ಮಾಡಿದೆ ಅಂಡ್ ನನ್ನ ರಾಜ್ಕುಮಾರ್ ಸರ್ ಎಪಿಸೋಡ್ಗೂ ಒಂದು ಸ್ಪೆಷಲ್ ಎಪಿಸೋಡ್ ನಾನು ಪರ್ಫಾರ್ಮ್ ಮಾಡಿದೆ. ಸೊ ಎಲ್ಲ ಥರದ್ದೊಂದು ನನಗೆ ದೊಡ್ಡ ವೇದಿಕೆ ಆಯಿತು. ಸೊ ಹೋಗ್ತಾ ಹೋಗ್ತಾ 100 ಎಪಿಸೋಡ್ಸ್ ನಾನು ಕಂಪ್ಲೀಟ್ ಮಾಡಿ ಮಜಾ ಟಾಕೀಸ್ನ ಮಿನಿ ಅಂತಲೇ ನನಗೆ ರೆಕಗ್ನೈಸ್ ಮಾಡೋಕ್ಕೆ ಜನ ಶುರು ಮಾಡಿದ್ರು. ಸೊ ಐ ಆಮ್ ಸೋ ಬ್ಲೆಸ್ಡ್. ಓಕೆ, ಇವಾಗ ಬರೀ ಕನ್ನಡ ಸಿನಿಮಾ ಅಲ್ಲದೆ ತೆಲುಗು ಕೂಡ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಹೌದು. ಮುಂದಿನ ಸಿನಿ ಲೈಫ್ ಹೇಗಿದೆ ನಿಮ್ದು, ಅಂದ್ರೆ ಯಾವ್ದಾದ್ರು ಫಿಲ್ಮ್ಗೆ ಸೈನ್ ಹಾಕಿದ್ದೀರಾ ಅಥವಾ ಏನ್ ಮಾಡ್ತಿದ್ರಾ, ಕನ್ನಡದಲ್ಲಿ ಯಾವ್ದಾದ್ರು ಫಿಲ್ಮ್ ಮಾಡ್ತಾ ಇದ್ದೀರಾ? ಕನ್ನಡದಲ್ಲಿ ಈಗ ರೀಸೆಂಟ್ ಆಗಿ ಒಂದು ಕಮರ್ಷಿಯಲಿ ನನಗೆ ಒಂದು ಒಳ್ಳೆ ಹೆಸರು ತಂದ್ಕೊಡ್ತು, ನನ್ನ 3rd class ರೀಸೆಂಟ್ ಸಿನಿಮಾ. ಸೊ ಒಂದು ಇಷ್ಟು ದಿನ ಆದ್ಮೇಲೆ ಏನಾದ್ರು ಒಂದು ನೆಕ್ಸ್ಟ್ ನನಗೆ ಒಂದು ಕಮರ್ಷಿಯಲ್ ಬ್ರೇಕ್ ಬೇಕಾಗಿತ್ತು ನನಗೂ, ಹೌದು. ಸೊ ಆ ಒಂದು ಬ್ರೇಕ್ ತಂದ್ಕೊಡ್ದಂತ ಸಿನಿಮಾ ಐ ತಿಂಕ್ 3rd class ಅಂತ ಹೇಳ್ಬೋದು. ತುಂಬಾ ಅದ್ಭುತವಾಗಿ ಜನ ರಿಸೀವ್ ಮಾಡ್ಕೊಂಡ್ರು. ಟುವರ್ಡ್ಸ್ 50 days ಇತ್ತು ಆ ಸಿನಿಮಾ, 25 ಕಂಪ್ಲೀಟ್ ಆಗಿ ಹೌಸ್ ಫುಲ್ ಶೋಸ್ ಎಲ್ಲ ಆಗ್ತಾ ಇತ್ತು. ಸೊ ಒಂದು 50 ಹೋಗೋಷ್ಟರಲ್ಲಿ ನಮ್ಮ ಒಂದು ಕೊರೋನಾ ವೈರಸ್ ಆಗಿರೋದ್ರಿಂದ ನಾವು ರೂಲ್ಸ್ ಫಾಲೋ ಮಾಡಲೇಬೇಕು, ಇವಾಗೆಲ್ಲ ಥಿಯೇಟರ್ ಶಟ್ ಡೌನ್ ಆಗಿದೆ. ಸೊ ಈಗ ಪ್ರಸ್ತುತ ನಾನು ಕನ್ನಡದಲ್ಲಿ ಅಂದ್ರೆ ನಮ್ಮ ನಾಗತಿಹಳ್ಳಿ 10th ಸಿನಿಮಾಸ್ ಇಂದ ಒಂದು ಡೈಮಂಡ್ ಕ್ರಾಸ್ ಅಂತ ಒಂದು ಸಿನಿಮಾ ನಡೀತಾ ಇದೆ ಅಂಡ್ ಟಿ ಜಂಕ್ಷನ್ ಅಂತ ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂಡ್ ಒಂದು ಉದಯ ಕಾಮಿಡಿಗೆ ಒಂದು ಶೋ ಕೂಡ ಮಾಡ್ತಾ ಇದ್ದೀನಿ ನಾನು ಮತ್ತೆ ಮಜಾ ಟಾಕೀಸ್ ಪವನ್ ಅವರು. ಅಂಡ್ ಇದಾದ್ಮೇಲೆ ತೆಲುಗುಲಿ 2 ಸಿನಿಮಾ ನಡೀತಾ ಇದೆ, ಜೊತೆಗೆ ಡ್ಯಾನ್ಸ್ ಕ್ಲಾಸ್ ನಡೀತಾ ಇದೆ ಅಂಡ್ ಒಳ್ಳೊಳ್ಳೆ ಕತೆಗಳನ್ನ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಎಸ್, ಐ ಆಮ್ ಬಿಟ್ ಏನೋ ಪ್ರೊಡಕ್ಟಿವ್ ಅಂತ ಹೇಳ್ಬೋದು. ಕೇಳಿದ್ರಲ್ಲ ವೀಕ್ಷಕರೇ, ಇದು ರೂಪಿಕಾ ಅವರ ಲೈಫ್ ಜರ್ನಿ ಆಗಿತ್ತು. ಮತ್ತೆ ಮುಂದೆ ಸಿನಿರಂಗದಲ್ಲಿ ಮತ್ತೊಂದು ಸೆಲೆಬ್ರಿಟಿ ಜೊತೆ ಸಿನಿರಂಗ ವಿತ್ ಸಿನಿ ಸ್ಟಾರ್ಸ್ ಜೊತೆ ಬರ್ತೀನಿ. ಅಲ್ಲಿಂದ ನೀವು ನೋಡ್ತಾ ಇರಿ ಸಿನಿರಂಗವನ್ನ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ, ನಾನು ರೂಪಿಕಾ ಮಾತಾಡ್ತಾ ಇದ್ದೀನಿ. ಡಿಜಿಟಲ್ ಪ್ಲಾಟ್ಫಾರ್ಮ್ ಅಂತ ಹೇಳಿದ್ರೆ ಒಂದು ದೊಡ್ಡ ತಿರುವು ಪಡ್ಕೊಳ್ತಾ ಇದೆ, ಒಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ ಕೂಡ ಬರ್ತದೆ. ಆ ಒಂದು ಹೆಜ್ಜೆಗೆ ಒಂದು ಅದ್ಭುತವಾಗಿರುವಂತ ಕ್ರಿಯೇಟಿವ್ ಆಗಿರುವಂತ ಒಂದು ಟೀಮ್ ಬರ್ತಾ ಇದೆ. ಸಚಿನ್ ನಂದಗೇರಿ ಅವರ ಇಡೀ ತಂಡಕ್ಕೆ, ಸಿನಿರಂಗ ಯೂಟ್ಯೂಬ್ ಚಾನೆಲ್ಗೆ ನನ್ನ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ನಾವು ನಿಮ್ಮ ಕಡೆಯಿಂದ ಒಂದು ಜೆನ್ಯೂನ್ ಇನ್ಫಾರ್ಮೇಶನ್, ಎಸ್ಪೆಷಲಿ ಕನ್ನಡ ಎಲ್ಲ ಒಂದು ಚಿತ್ರೋದ್ಯಮಕ್ಕೆ ನೀವು ಸಪೋರ್ಟಿವ್ ಆಗಿ ನಿಂತೀರಿ, ಒಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ನ ಕೊಡ್ತಾರೆ, ಹಾಗೆ ಆಡಿಯನ್ಸ್ನ ಎಂಟರ್ಟೈನ್ ಮಾಡ್ತಾರೆ. ನಿಮ್ಮ ಒಂದು ಅದ್ಭುತವಾಗಿರುವಂತ ಎನರ್ಜೆಟಿಕ್ ಟೀಮ್ಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ಆಲ್ ದಿ ವೆರಿ ಬೆಸ್ಟ್ ನ ಹೇಳ್ತಾ ಇದ್ದೀನಿ. ಸೊ ಸ್ಟೇ ಟ್ಯೂನ್ ಟು ಸಿನಿರಂಗ.